नमस्ते हेलो सर, नमस्ते। नमस्ते ताई, निम्म हेसरु? रत्नम्मा अंत ಹೇಳಿ ಸರ್. ರತ್ನಮ್ಮ ಹೇಳಮ್ಮ, ಇಲ್ಲಿಂದ ಫೋನ್ ಮಾಡ್ತಿದ್ದೀರಾ? ಸರ್, ತುಮಕೂರಿಂದ ಮಾಡ್ತಾ ಇರೋದು. ತುಮಕೂರಿಂದ ಏನು ಮಾಡ್ಕೊಂಡಿರೋ ತಾಯಿ? ಸರ್, ನಾವು ವ್ಯವಸಾಯ ಮಾಡೋರು ಸರ್. ವ್ಯವಸಾಯ ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಅದೇ 4 ವರ್ಷದಿಂದ ನೋಡ್ತಾ ಇದ್ದೀವಿ ಸರ್. ನಾವು 4 ವರ್ಷ? ಹೌದು ಸರ್. 4 ವರ್ಷ ಹೆಂಗೆ ಸಾಧ್ಯ? ಹೌದಾ? ಹೌದು ಸರ್, ನೀವು ನಮ್ಮ ಪಾಲಿಗೆ ದೇವರು ಸರ್. ನಾನು ಯಾವತ್ತೇ ಆಲೆ ಒಂದು 6 ತಿಂಗಳಿಂದ ಮಾಡ್ತಿದ್ದೆ ಸರ್, ಕಾಲ್ ಸಿಕ್ಲಿಲ್ಲ. ಇವಾಗ ಏನೋ ದೇವ್ರ ನೆನ್ಸ್ಕೊಂಡು ಕಾಲ್ ಮಾಡಿದೆ ಸರ್, ಏನೋ ಸಿಕ್ತು ನಮ್ಮ ಅದೃಷ್ಟ. ಇಲ್ಲ ತಾಯಿ, ದೇವ್ರ ದಯೆ, ನೀನ್ ನಂಬಿರೋ ದೇವ್ರು ನಿನ್ನನ್ನು ಕೈ ಬಿಡಲ್ಲ, ಯೋಚನೆ ಮಾಡಬೇಡ. ಆದ್ರೆ ಯಾವ ರೀತಿಯಲ್ಲಿ ನಾನು ನಿನಗೆ ದೇವ್ರಮ್ಮ? ಒಂದು ಅಣ್ಣನಾಗಿ, ಒಂದು ತಂದೆ ತಾಯಿಯಾಗಿ. ಒಳ್ಳೇದು ಒಳ್ಳೇದು ಒಳ್ಳೇದು, ಅದು ನಿನ್ನಲ್ಲಿರೋ ದೊಡ್ಡ ಗುಣ ಅಮ್ಮ. ಒಳ್ಳೇದಾಗ್ಲಿ ನಿನಗೆ. ನಮ್ಗೆ ನೀವೇ ದೇವರು. ಎಂತ ಟೈಮ್ ಅಲ್ಲೂ ಕೂಡ ಮನ್ಸ್ಗೆ ಬೇಜಾರಾದಾಗೆಲ್ಲ ನಿಮ್ ವಿಡಿಯೋಗಳು ನೋಡೀನಿ, ನಿಮ್ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಿನಿ. ಅವೇನ್ ನಿಮ್ ಮಾತುಗಳಿಂದಾನೆ ಸರ್ ನಮಗ್ ಧೈರ್ಯ. ಒಳ್ಳೇದು ತಾಯಿ, ಒಳ್ಳೇದು. ತುಮಕೂರಲ್ಲಿ ಎಲ್ಲಮ್ಮ? ಇಲ್ಲಿ ಸಿದ್ಧಗಂಗಿ ಮಠ ಅಂತ ಬರುತ್ತೆ ಸರ್. ಅಲ್ಲೇ ನಮ್ದು ಸರ್. ಒಳ್ಳೇದು, ಹೇಳು ತಾಯಿ. ನನ್ಗೇನ್ ಹೇಳ್ಬೇಕು ಅಂತಾನು ಗೊತ್ತಾಗಲ್ಲ ಸರ್, ಅಷ್ಟು ಕಷ್ಟನೇ ಅನ್ಭವಿಸ್ಬಿಟ್ಟಿದೀವಿ. ಅರ್ಥ ಆಗುತ್ತೆ ನಿಮ್ಮ ಮಾತಲ್ಲಿ, ಖಂಡಿತ ನನಗೆ ಅರ್ಥ ಆಗುತ್ತೆ. ಆದ್ರೆ ತಂದೆ ತಾಯಿ ಮನೆ ಒಳಗೂ ಕೂಡ ನಮಗೆ ಸುಖ ನೆಮ್ಮದಿ ಅನ್ನೋದಿಲ್ಲ. ಆದ್ರೂ ತಂದೆ ತಾಯಿ ಒಳ್ಳೋರೇನೆ. ಒಂಚೂರು ಅವ್ರ ಕಟೋರ್ವಾಗ ನಡೆಯೋರು. ಏನಮ್ಮ? ಒಂದ್ ಸ್ವಲ್ಪ ನಮ್ ತಂದೆಯವರು ಕಟೋರ್ವಾಗ ನಡೆಯೋರು, ಆದ್ರೂ ನಮ್ಗೆ ಒಂದ್ ಸ್ವಲ್ಪ ಸಂಸ್ಕಾರ ಬೆಳೆಸಿದ್ರು, ಅದರಿಂದ ನಮ್ಗೆ ಜೀವನ ಮಾಡೋದಿಕ್ ಒಂದ್ ದಾರಿ ಆಯ್ತು. ಅದರಿಂದಾಗಿ ನಿಮ್ಮ ಮನ್ಸಿಗೆ ಬೇಜಾರಾದಾಗೆಲ್ಲ ನಿಮ್ಮ ವಿಡಿಯೋಗಳು ನೋಡಿವಲ್ಲ, ಅದರಿಂದ ನಮಗೆ ಒಂದು ಬದುಕಕ್ಕೆ ಒಂದು ದಾರಿ ಆಯಿತು ಸರ್. ಇಲ್ಲಮ್ಮ, ನಮ್ಮ ಮಾತು ಕೇವಲ ನಿಮಗೊಂದು ಭರವಸೆ ಕೊಟ್ಟಿರ್ಬೋದು, ಆದರೆ ನಿಮ್ಮನ್ನು ಕಾಪಾಡ್ತಿರೋದು, ನೀವು ಮಾಡ್ತಿರೋ ಕೆಲಸ, ನಿಮಗಿರೋ ಇಲ್ಲ, ನಾನು ಏನಾದರೂ ಸರಿ ಬದುಕ್ತೀನಿ. ಸೋನು ಮಾತು ಕೇಳಿಕೊಂಡೋ ಅಥವಾ ದೇವ್ರನ್ನ ನಂಬಿಕೊಂಡೋ ಅಥವಾ ನನ್ನ ಕೆಲಸ ನಂಬಿಕೊಂಡು ಬದುಕಿರ್ತೀನಿ ಅಂತ ನಿರ್ಧಾರ ಮಾಡ್ತಿರಲ್ಲ, ಇದು ಬಹಳ ದೊಡ್ಡದು. ಯಾಕಂದರೆ ನಿಮ್ಮ ಕಣ್ಣ ಮುಂದೆಯೇ ನಿಮಗಿಂತ ಕಡಿಮೆ ಸಮಸ್ಯೆ ಬಂದು ಚಿಕ್ಕ ಸಮಸ್ಯೆಗೆಲ್ಲ ಸತ್ತಿರೋ ಎಷ್ಟು ಜನರನ್ನು ನೋಡಿದ್ದೀಯಮ್ಮ ನಿನ್ನ ಸುತ್ತಮುತ್ತ? ನೋಡ್ತಾ ಇರ್ತೀವಿ ಸರ್, ಆದ್ರೂ ನಮ್ಮಷ್ಟು ಕಷ್ಟ ಯಾರು ಇಲ್ಲ ಸರ್, ಅಷ್ಟು ಕಷ್ಟ ಅನ್ಭವಿಸಿರೋರೆ ನಾವು. ಹೇಳ ತಾಯಿ, ಏನಾಯ್ತಮ್ಮ? ಏನಿಲ್ಲ ಸರ್, ನಾವು 5 ಜನ ಮಕ್ಳುಗಳು. ನಮ್ 3 ತಂದೆಯರಿಗೆ, ನಮ್ 3 ಜನ ಗಂಡ್ಮಕ್ಳು, ನಾವಿಬ್ರು ಹೆಣ್ಮಕ್ಳು. ಅದ್ರಲ್ಲಿ ನಮ್ಮ ಅಕ್ಕ ಅವ್ರ ಒಬ್ರು ದೊಡ್ಡವರು. ಅವ್ರಿಗೇನೋ ಒಂದ್ ಸ್ವಲ್ಪ ಊರ್ನಲ್ಲಿ ಯಾರನ್ನ ನೆಂಬಿ ಹೆಚ್ಚು ಕಮ್ಮಿ ಆಗಿ ಅದೇ ಊರ್ನಲ್ಲಿಗೇನೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ತಾಳಿ ಕಟ್ಸಿದ್ರು ಸರ್. ಅದ್ರಲ್ಲಿ ನಮ್ಮ ತಂದೆಯವರು ನಮ್ಮ ಅಕ್ಕ ಏನೋ ಆದ್ರು ಅಂತ ಹೇಳಿ ಎಂದು ನೆಂಟ್ರ ಮನೇಲಿ ನನ್ನ ಕಳಿಸ್ತಿರ್ಲಿಲ್ಲ. ಏನಾದ್ರು ಅವ್ರ ಹಿಂಗೆ ಏನೋ ಮದ್ವೆ ಮುಂಚೆನೆ ಇದಾಗಿ ಅವ್ರಿಗೆ ಸ್ಟೇಷನ್ ಅಲ್ಲಿ ತಾಳಿ ಕಟ್ಸಿರು ಸರ್ ಅವ್ರಿಗೆ. ಹಂಗಾಗಿ ಅವರು ಪೊಲೀಸ್ ಸ್ಟೇಷನ್ ಇಂದನ ಒಂದು ಇದನ್ ತಗೊಂಡು ತಾಳಿ ಕಟ್ಟಿಸಿ ಅವ್ರ ಮನೆಗೆ ಹೋಗೋಕೆ ನಮ್ಮ ಅಕ್ಕನ ಸೇರ್ಸ್ಕೊಳ್ಳಿಲ್ಲ ಮನೆಗೆ, ಈಚೆ ಕಳಿಸ್ಬಿಟ್ರು. ಕೋರ್ಟ್ ಇಂದ ಜೀವನಾಂಶಿಗೆ ಕೇಸ್ ಹಾಕಿದ್ರು, ಅದರಿಂದ 1 ಲಕ್ಷ ದುಡ್ಡು ಕಟ್ಕೊಟ್ರು. ಅವ್ರ ಮಗಳು ಒಂದ್ ಐತೆ ಇವಾಗ ಮದ್ವೆ ಏಜಿಗೆ ಬಂದವ್ರೆ. ನಮ್ಮನ್ನ ಹಿಂಗೆ ದಾದಾಜಿ ಮನೆಗೆ ನಮ್ಮ ಅಮ್ಮ ಇದಾರಲ್ಲ ಅವ್ರ ತಮ್ಮಂಗೆ ಕೊಟ್ಟು ಮದ್ವೆ ಮಾಡಿದ್ರು. ನಮ್ಗೆ ಇಷ್ಟ ಇರ್ಲಿಲ್ಲ, ಆದ್ರೂ ಹಿಂದೆ ಎಲ್ಲ ನಮ್ಮ ಅಕ್ಕಂದಂಗಾಗಿತ್ತಲ್ಲ, ಯಾರು ಬರಲ್ಲ ನೀನ್ ತಗೊಳೋಕೆ ಅಂದ್ರಲ್ಲ. ಅವಾಗ ಅವ್ರನ್ನೆಲ್ಲ ನೋಡ್ಕೊಂಡಿದ್ದೆ ಅವ್ರ ಎಂತವ್ರು ಅಂತ ಹೇಳಿ. ಆದ್ರೂ ಹಿಂಗೆಲ್ಲ ನಮ್ಮ ತಂದೆ ಮನೇಲಿ ಕಷ್ಟ ಇತ್ತಲ್ಲ, ಯಾರಾದ್ರೂ ಬಂದು ನಮ್ಮನ್ ಮದ್ವೆ ಹಾಕೋ ಆದ್ರೆ ಸಾಕಪ್ಪ ಅನ್ನೋ ಸ್ಥಿತಿಲಿತ್ತು ನನ್ ಜೀವನ. ಹಂಗಾಗಿ ಏನೋ ಒಬ್ರು ಅವ್ರಿಗೂ ಒಂಥರ ಪ್ರಪಂಚದ ಜ್ಞಾನ ಅಷ್ಟಾಗಿ ತಿಳಿಯಲ್ಲ. ನಮ್ಮ ಅಮ್ಮನ್ ತಮ್ಮನ್ ಹೆಂಗ್ ಕೊಟ್ಟು ಮದ್ವೆ ಮಾಡ್ಯಾರಲ್ಲ ಅವ್ರಿಗೆ, ಏನೋ ಹಂಗೆ ಹಿಂಗೆ ಒಂಚೂರು ತೆಳ್ಳಾಕೊಂಡು ಜೀವನ ಮಾಡ್ಕೊಂಡು ಹೋದೆ. ಅದ್ರಲ್ಲಿ ಅಜ್ಜಿ ತಾತ ಒಂದ್ ಸ್ವಲ್ಪ ಇದಾಗ ನಡ್ಕೊಂಡ್ರು, ಮನೆ ಒಳಗೆ ಸೇರ್ಸ್ಲೇಬಾರ್ದು, ಹೋಗ್ಲೇಬಾರ್ದು, ಇನ್ನೊಂದ್ ಕಡೆ ಮದ್ವೆ ಮಾಡೋಣ ತಂದು ಇವ್ಳು ಬೇಡ ಕಳಿಸ್ಬಿಡಲ್ಲ ಇವಳನ್ನ ಅಂತ ಹೇಳಿ
ಎಲ್ಲಾ ಕಡೆನೂ ಎಲ್ಲಿ ನೋಡಿ ಹುಡ್ಕೋಕ್ ಮದ್ವೆ ಮಾಡಿದ್ರು, ಆದ್ರೂ ಬಿಡ್ಲಿಲ್ಲ. ನಾನ್ ಜೀವನ ಮಾಡ್ದೆ, ಮನೆಯಿಂದ ಈಚೆ ಕಳ್ಸೋದು ಹೋಗೋದು, ಅಮ್ಮ ಕರ್ಕೊಂಡೋದ್ರೆ ನೀನ್ ಯಾರು ಹೆಣ್ಣು ಕೇಳಿ ಹೋದೆ ನಮ್ಮ ಮನೆಗೆ ಬರ್ಬೇಡ ಅಂತ ಕಳ್ಸೋರು. ಏನ ಹಂಗೆ ಹಿಂಗೆ ನಮ್ಮ ಅಕ್ಕ ಹಂಗ ಆಗಿದ್ರಲ್ಲ ನಾವ್ ಗಂಡಸ್ರು ಅನ್ನೋದು ಒಂಚೂರು ನನಗೆ ಒಂದ್ ಸ್ವಲ್ಪ ಬೇಜಾರು. ಏನ ನನ್ ಕಷ್ಟ ನನ್ ಕಷ್ಟ ಯಾರಿಗೂ ಹೇಳ್ಕೊಳದ್ ಬೇಡ, ನಾನೇ ಅನ್ಬಿಡೋಣ ಅಂತ ಹೇಳಿ ಹಂಗೆ ಜೀವನ ಮಾಡ್ಕೊಂಡು ಹೋದೆ ಸರ್. ಆಮೇಲೆ ಮನೆಯಿಂದನ ನೀನು ಇರ್ಲೇ ಬೇಡ, ನಮ್ಮ ಮನೆ ಒಳಗೆ ನಮಗ್ ನೀನಿರೋದ್ರಿಂದ ಪ್ರಾಬ್ಲಮ್ ಅಂತ ಹೇಳಿ ಮನೆಯಿಂದ ಈಸ್ಕಾಕೋರು ಸರ್. ಅದು ನಮ್ ತಮ್ದಿರೆಲ್ಲ ಸಪೋರ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಇಂದ ನಾವ್ ರೂಮ್ ಬಿಟ್ಟು ಕೊಟ್ರು. ಮೇಲ್ಗಡೆ ಒಂದು ರೂಮ್ ಇದೆ, ಆ ರೂಮ್ ನಲ್ಲಿ ಕಾಲ ಮಾಡ್ತಾ ಇದ್ವಿ ಸರ್. ಅಜ್ಜಿ ದೊಡ್ಡ ಮನೇಲಿ ಇದಾರೆ, ನಮ್ ತಾತ ತೀರೋಗ್ಯಾರೆ, ಅಲ್ಲಿ 8 ವರ್ಷ ಆಯ್ತು. ತಾತ ಅಂದ್ರೆ ಯಾರು? ನಮ್ಮ ಅಮ್ಮ ಅಪ್ಪ ಸರ್. ಈಗ ನಿನ್ ತವ್ರ ಮನೇಲಿ ಇರೋದ? ಇಲ್ಲ ಸರ್, ಅಪ್ಪ ಗಂಡನ ಮನೇಲಿ ಇರೋದು ಸರ್. ಮತ್ ನಿಮ್ ಅಜ್ಜಿ ಯಾಕೆ ಬಂದ್ರ ನಿಮ್ ಗಂಡನ ಮನೆಗೆ? ಅಂದ್ರೆ ಮೇಲ್ಗಡೆ ರೂಮ್ ನಲ್ಲಿ ಇದೀವಿ, ಅಜ್ಜಿ ಕೆಳಗಡೆ ಮನೇಲಿ ಮೋಲ್ಡ್ ಮನೇಲಿ ಇದಾರೆ. ನಾವು 2 ಮಕ್ಕಳು, ಒಬ್ಬ 20 ವರ್ಷದ ಮಗ ಇದ್ದಾನೆ ಸರ್, ಒಬ್ಬ 17 ವರ್ಷದನ. ಅವನ್ಗ ಅಷ್ಟಾಗಿ ತಿಳಿಯಲ್ಲ, ಮನೆ ಒಳಗೆ ಹೇಳಿದ ಮಾತ್ ಕೇಳಲ್ಲ. ಹಿಂಗೆ ಹೋಗೋದು, ಯಾರ್ದ ಕೆಲ್ಸ ಮಾಡೋದು, ಎಷ್ಟು ಕೊಡ್ತಾರ ಅಷ್ಟು ತಗೊಳೋದು, ಅವ್ರಿಗೆ ಕೊಡೋದು, ತಿನ್ಸೋದು, ಮನೆಗ್ ಬರೋದು, ಈ ತರ ಮಾಡ್ತಾ ಇರ್ತಾನೆ. ತುಂಬಾನೇ ಬೇಜಾರು ಸರ್. ಆದ್ರೂ ಒಂದೊಂದ್ ಟೈಮಲ್ಲಿ ಬೇಜಾರಾದಾಗ ನಿಮ್ ವಿಡಿಯೋಗಳು ನೋಡೋದು, ಧೈರ್ಯ ತಂದ್ಕೊಡೋದು, ಮನ್ಸಿಗೆ ಬದುಕಬೇಕು ಇಲ್ಲ ಆಸೆ ಬರೋದು, ಈ ತರ ಎಲ್ಲ ಮನ್ಸಿಗೆ ಧೈರ್ಯ ತಗೊಂಡು ಜೀವನ ಮಾಡ್ಕೊಂಡು ಇಲ್ಲಿನ ತನಕ ಬಂದಿದ್ದೀನಿ ಸರ್. ಆದ್ರೂ ಬದುಕಬೇಕು ಅಂತಾನೆ ಅನ್ಸಲ್ಲ, ನಿಮ್ ಮಾತುಗಳಿಂದ ನಮ್ಗ್ ಬದುಕಬೇಕು ಅನ್ನಿಸ್ತದೆ ಸರ್. ಅಷ್ಟು ಕಷ್ಟ ಅನ್ಭವಿಸಿ ಸರ್. ಆದ್ರೂ ನಮ್ಗೆ ಈಗಲೂ ನೆಮ್ಮದಿ ಇಲ್ಲ. ನಮ್ಮ ಯಜಮಾನ್ರವ್ರ ಅಣ್ಣ ಇದಾರೆ, ಅವ್ರ ಕಡೆಯಿಂದ ನಮ್ಗೆ ಅರ್ಧ ತೊಂದರೆ ಆಯ್ತು. ಅಜ್ಜಿನ ಅವರೇ ಇಟ್ಕೊಂಡವ್ರೆ, ಅವರೇ ಏನೇನ ಹೇಳ್ಕೊಡೋದು, ಅವ್ರ ಕಡೆಯಿಂದ ನಮ್ಮನ್ ಬಯಸಿಸೋದು. ಅವರಿಗೆ ಮನೇಲಿ ಕೊಡ್ಬೇಡ, ಬಾಡಿಗೆ ಮನೆ ಮಾಡ್ಕೊಂಡಿರ್ಲಿ ಒಟ್ಟು ಅಂತ ಹೇಳ್ಕೊಡೋದು. ಯಾರು ಹೇಳ್ಕೊಡೋದು? ನಮ್ಮ ಯಜಮಾನ್ರವ್ರ ಅಣ್ಣ, ಅಣ್ಣನ ಹೆಂಡತಿ, ಅವರೆಲ್ಲ ಅಷ್ಟೆಲ್ಲ ಹೇಳ್ಕೊಟ್ಕೊಂಡು ನಮ್ಗೆ ಇಷ್ಟೆಲ್ಲ ತೊಂದರೆಗಳನ್ನೆಲ್ಲ ಕೊಡ್ತಾ ಇದಾರೆ ಸರ್. ಬಟ್ ನಿಮ್ ಇಬ್ರು ಮಕ್ಕಳಲ್ಲಿ ಒಬ್ರು ಅಂದ್ರೆ ಒಬ್ಬನಾದ್ರೂ ನಿನ್ನ ಮಾತು ಕೇಳಲ್ವಾ? ಒಬ್ಬ ದೊಡ್ಡನ್ ಕೇಳ್ತೇನೆ ಸರ್, ಆದ್ರೂ ಅವನು ಒಂಥರ ಇದ್ರಲ್ಲಿ ಇದ್ದಾನೆ. ಅವನ್ ಹೇಳ್ದಂಗೆ ಆಗ್ಬೇಕು, ಅವನ್ ನಡ್ದಂಗೆ ಆಗ್ಬೇಕು, ಆ ತರ ಇದ್ದಾನೆ ಸರ್ ಅವನು. ಇನ್ನೊಬ್ಬ ಚಿಕ್ಕವನು ಹೇಳ್ತಾನೆ ಕೇಳ್ತಾನೆ, ಆದ್ರೂ ಹಠ ಜಾಸ್ತಿ. ಮನೆ ಸೇರಲ್ಲ, ಹೊರಗಡೆ ಹೋಗೋದು, ಯಾರ್ದಾನ ಕೆಲ್ಸ ಮಾಡೋದು, ಎಷ್ಟು ಕೊಡ್ತಾರ ಅಷ್ಟು ತಗೊಳೋದು, ತಿನ್ನೋದು, ಮನೆಗ್ ಬರೋದು, ಇಂತ ಹಿಂಗೆ ಪರಿಸ್ಥಿತಿ ಇದೆ ಸರ್ ನಮ್ದು. ಅಂದ್ರೆ ಗಂಡ ಸ್ವಲ್ಪನು ಜವಾಬ್ದಾರಿ ತಗೊಳಲ್ವಾ? ಇದಾರೆ ಸರ್, ಅಷ್ಟು ಲೋಕದ ಜ್ಞಾನ ಅಷ್ಟು ತಿಳಿಯಲ್ಲ. ಅಲ್ಲ ಈಗ ದುಡ್ದು ಪ್ರಾಮಾಣಿಕವಾಗಿ ತಂದು ಕೊಡ್ತಾರ? ಎಲ್ಲ ತಂದು ಕೊಡ್ತಾರೆ ಸರ್, ಎಲ್ಲ ತಂದ್ಕೊಡ್ತಾರೆ, ತಂದಾಗ್ತಾರೆ. ಆದ್ರೂ ಒಂದೊಂದ್ಸಲ ಹಠ ಜಾಸ್ತಿ, ಮಾಡ್ಬೇಡ ಅಂದಿದ್ ಬದುಕೆ ಮಾಡ್ತಿರ್ತಾರೆ, ಅವ್ರ ಇಷ್ಟ ಬಂದಿದ್ದೇ ಮಾಡ್ತಿರ್ತಾರೆ. ಹಂಗಾಗಿ ನಾನು ಏನು ಒಬ್ಬ ಮನುಷ್ಯನ ತಿದ್ದಿ ಬುದ್ಧಿ ಹೇಳ್ಕೊಂಡು ಒಂದು ಎಲ್ಲರಂತೆ ನಾನು ಜೀವನ ಮಾಡ್ಬೇಕಲ್ಲ ಅಂತ ಹೇಳಿ ಒಂದ್ ಅಪ್ಪ ಅಮ್ಮಂಗ್ ಹೆಸರು ತರ್ಬೇಕಲ್ಲ, ಕಷ್ಟ ಬಿದ್ದಿರೋರು ನೊಂದಿರೋರು ನಾವು ಅಂತ ಹೇಳಿ ಹಂಗೆ ಜೀವನ ಮಾಡ್ಕೊಂಡು ಹೋಗ್ತಾನೆ ಇದ್ದೀನಿ ಸರ್ ನಾನು. ಮಕ್ಳಿಗೆ ಎಷ್ಟು ವರ್ಷ ಅಮ್ಮ? ಒಬ್ಬನಿಗೆ 20 ವರ್ಷ ಸರ್, ಒಬ್ಬನಿಗೆ 17 ವರ್ಷ ಸರ್. ಓದಕ್ ಹೋಗಲ್ವಾ ಅವರು? ಓದಕ್ ಹೋಗಿದ್ರು ಸರ್, SSLC ಒಂದ್ 2 ಓದ್ಬೋದು ದೊಡ್ಡವನ್ಗೆ. ಚಿಕ್ಕವನ್ಗೆ ವಿದ್ಯೆನೇ ಹತ್ತಲ್ಲ, ಅವನ್ಗೊಂದ್ ಸ್ವಲ್ಪ ವಿದ್ಯೆದಲ್ಲ ಆಸಕ್ತಿನೂ ಇಲ್ಲ, ಓದಕ್ಕೂ ಬರಲ್ಲ ಸರ್. ಹಂಗಾಗಿ ಅವನು ಸ್ಕೂಲ್ಗೆ ಹೋಗೋದ್ ಬಿಟ್ಬಿಟ್ಟ ಚಿಕ್ಕದ್ರಲ್ಲಿ. ಚಿಕ್ಕದ್ರಲ್ಲಿ 6ನೇ 8ನೇ ಕ್ಲಾಸ್ಗೆ ಬಿದ್ಬಿಟ್ಟ ಸರ್ ಅವನು. ಈಗ ಹೇಳ್ತಾನೆ ನನಗೆ TC ಕೊಡಿಸ್ರಿ, ನಾನು ಓದಕ್ ಹೋಗ್ಬೇಕು ಅಂತಾನೆ. ಈಗ ಯಾರ ತಾನೇ ಸೇರ್ಸ್ಕೊಂತಾರಪ್ಪ, ಬೇಡ ಹೋಗ್ಬೇಡ, ಇವಾಗ ನಿಮ್ಗ ಆಲೆ ಏಜ್ ಆದಂಗ ಆಗಿದೆ, ಯಾರು ಹತ್ರ ಸೇರ್ಸ್ಕೊಳಲ್ಲ, ಬೈತಾರೆ ಈಗ ಬಂದಿದ್ಯಾ ಅಂತ ಹೇಳಿ, ಬೇಡ ಅಂತ ಹೇಳಿ ನಾವು ಕಳಿಸ್ತಾ ಇಲ್ಲ ಸರ್, ಒಳೆ ಕೊಡ್ತಾರೆ ಬೈತಾರೆ ಅಂತ ಹೇಳಿ. ಯಾರೇ ಅವನಿಗೊಂದ್ ಸ್ವಲ್ಪ ಜ್ಞಾನ ಶಕ್ತಿ ಕಡಿಮೆ ಸರ್, ಅದರಿಂದಾಗಿ ಯಾರನ್ನ ಬೈಯೋದು ಒಡೆಯೋದ್ ಹಿಂಗ್ ಮಾಡ್ತಿರ್ತಾರೆ, ಅವ್ನಿಗೆ ಗೊತ್ತಾಗಲ್ಲ ಅಂತ ಕಳಿಸ್ತಾ ಇಲ್ಲ ಸರ್ ನಾವು. ಅಲ್ಲ ಸ್ಕೂಲ್ ಅಲ್ಲಿ ಕೇಳಿ ನೋಡಿದ್ರ ನೀವು? ಕೇಳಿದ್ವಿ ಸರ್, ಅವನೇನು ಓದಲ್ಲಮ್ಮ ಅಂತ ಹೇಳ್ತಾರೆ.
ಅವನೇ ಒಂಥರ ಜ್ಞಾನ, ಅವನೇ ಒಂಥರ ಲೋಕದಲ್ಲಿ ಇದ್ದಾನೆ. ಅಲ್ಲ ಈಗ ಒಂದು ನೀನು ಮೊದಲು ಅರ್ಥ ಮಾಡ್ಕೋ ತಾಯಿ, ಅವರನ್ನು ಪದೇ ಪದೇ ಯಾರ ಮುಂದಾದರೂ ಸರಿ ನಿನ್ನ ಮಕ್ಕಳನ್ನು ಅವ್ರಿಗೆ ಬುದ್ಧಿ ಕಡಿಮೆ ಅವ್ರಿಗೆ ಬುದ್ಧಿ ಕಡಿಮೆ ದಯವಿಟ್ಟು ಹಂಗೆ ಹೇಳಬೇಡ. ಈಗ ನಿನಗೂ ಗೊತ್ತಿಲ್ಲದ ಸಾವಿರ ವಿಚಾರ ಇದ್ದಾವ, ಹೌದಲ್ವ? ನನಗೂ ಗೊತ್ತಿಲ್ಲದ ಸಾವಿರ ವಿಚಾರ. ಈಗ ನಮ್ಮದೇ ಆದ ಜಾಗದಲ್ಲಿ ನಮ್ಮದೇ ಆದ ವಿಚಾರದಲ್ಲಿ ನಮಗೆ ಗೊತ್ತು ಅಥವಾ ನಾವು ಶ್ರೇಷ್ಠರು. ಬಟ್ ಈಗ ನನ್ನ ಹತ್ರ ಬಂದು ಬೇರೆ ಯಾರೋ ಒಬ್ಬ ವಿಜ್ಞಾನಿ ನಿನಗಿದು ಗೊತ್ತನಪ್ಪ ಅಂತ ನನ್ನನ್ನೇನು ಆಡ್ಕೊಳಂಗಿಲ್ಲ. ಯಾಕಂದರೆ ಆತನಿಗೆ ಗೊತ್ತಿರೋದು ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರೋದು ಆತನಿಗೆ ಗೊತ್ತಿಲ್ಲ. ಅಂದರೆ ವಿ ರೆಸ್ಪೆಕ್ಟ್, ಅಂದರೆ ನಾವು ಅವರಿಗೇನು ಗೊತ್ತೋ ಅದನ್ನು ನಾವು ಗೌರವಿಸಬೇಕು. ಆ್ಯಂಡ್ ಅದಕ್ಕೂ ಮೀರಿ ಒಬ್ಬ ತಾಯಿಯಾಗಿ ಇನ್ನೊಬ್ಬರ ಮುಂದೆ ನನ್ನ ಮಗಂಗೇನು ಗೊತ್ತಾಗಲ್ಲ. ಈಗ ನನ್ನ ಹತ್ರ ಹೇಳಿದ್ರೆ ತಪ್ಪೇ ಇಲ್ಲ. ಈಗ ನನಗೆ ನೀವು ಒಬ್ಬ ಗುರು ಅಂದ್ಕೊಂಡು ಒಬ್ಬ ಅಣ್ಣನು ತಮ್ಮನು ಮಗನ ಸ್ಥಾನನೂ ಕೊಟ್ಟು ಹೇಳ್ತೀರ, ಅದು ತಪ್ಪಿಲ್ಲ. ಆದರೆ ಊರಿಗೆ ಜನಕ್ಕೆ ಹೇಳಬೇಕಾದ್ರೆ, ಯಾಕಂದರೆ ನೀವೇನು ಹೇಳ್ತೀರಾ, ಅಯ್ಯೋ ಅವ್ರ ಅಮ್ಮ ಹೇಳ್ತಿದ್ರೆ ಏನು ಗೊತ್ತಾಗಲ್ವನ್, ಅಂದರೆ ಅವನ ಮುಂದಿನ ಜೀವನದಲ್ಲಿ ಅದು ಬಹಳ ದೊಡ್ಡ ಪೆಟ್ಟು ಕೊಡುತ್ತೆ ಅವನಿಗೆ. ಪರವಾಗಿಲ್ಲ, ಆತ ನಿನಗೆ ಇವತ್ತು ವಿದ್ಯೆ ಇಲ್ಲದೆ ಇರ್ಬೋದು ಅಥವಾ ಅವನಿಗೆ ಅಷ್ಟು ಗೊತ್ತಾಗದೇ ಇರ್ಬೋದು, ಸ್ವಲ್ಪ ಕಾಯಿತಾ, ಇಷ್ಟು ವರ್ಷನೇ ಕಾದಿದೀಯ. ಅಲ್ಲಿ ತೋರಿಸ್ದಾಗ ಕಾಲೆಲ್ಲ ಏಟ್ ಮಾಡ್ಕೊಂಡು ರೋಡ್ ಸೈಡ್ ಅಲ್ಲಿ ಬಿದ್ದಿದ್ನಂತೆ. ಆ ಟೈಮಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಸೇರ್ಕೊಂಡು ಒಂದ್ 4-5 ದಿನ ಅಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ತಗೊಂಡು ನೋಡ್ಕೊಂಡು ಮನೆಗ್ ಕರ್ಕೊಂಡ್ ಬಂದಾರೆ ಸರ್. ಇವಾಗ್ಲೂ ಮನೇಲಿ ಸೇರಲ್ಲ ಸರ್, ಆಲೆ ಆಚೆ ಹೋಗ್ತಾ ಇರ್ತಾನೆ. ಇಂಥದೆಲ್ಲ ನಮ್ಗೆ ಬೇಜಾರ ಆಗ್ಬಿಟ್ಟೈತೆ ಸರ್, ಜೀವನ ನಿಂದ್ರೆ ಬೇಡ ಅನ್ನಿಸ್ಬಿಟ್ಟೈತೆ. ಆ ತರ ಆಗ್ಬಿಟ್ಟೈತೆ ಸರ್ ನಮ್ ಜೀವನ. ಈಗ ನಿನ್ನ ದುಃಖ ಖಂಡಿತ ಅರ್ಥ ಆಗುತ್ತಮ್ಮ, ಆದರೆ ಒಂದು ಸತ್ಯ ಅರ್ಥ ಮಾಡ್ಕೊ. ಯಾರೊಬ್ಬನಾದರೂ ಸರಿ, ಒಮ್ಮೆ ಜೇನು ಹುಳದಿಂದ ಕಚ್ಚಿಸಿಕೊಂಡ ನಂತರವೇ ಆ ಜೇನಿನ ವಿಚಾರಕ್ಕೆ ಹೋಗಬೇಕು ಹೋಗಬಾರ್ದು ಅಂತ ಬಲವಾಗಿ ಅವನಿಗೆ ಅರ್ಥವಾಗುತ್ತೆ, ಹೌದಲ್ವಾ? ಈಗ ಕೇಳಿಸ್ಕೊ, ನಾನು ನಿನ್ನ ಬಳಿ ನೋಡ್ತಾಯಿ, ನಾನು ಮೊನ್ನೆ ಸಮುದ್ರದ ಹತ್ರ ಹೋಗಿದ್ದೆ. ಅದು ಹೆಂಗಿದೆ ಗೊತ್ತಾ, ಏನಷ್ಟು ಎಷ್ಟು ಅಗಲ ಇದೆ, ಒಂದು ದಡ ಕಾಣಲ್ಲಮ್ಮ, ಎಲ್ಲಿ ನೋಡಿದ್ರೂ ಸುತ್ತ ನೀರು, ಎಷ್ಟು ದೊಡ್ಡ ದೊಡ್ಡ ಅಲೆಗಳು ಬರ್ತಾವೆ ಗೊತ್ತಾ. ನಾನು ನಿನ್ನ ಮುಂದೆ ಬಂದು ಸಮುದ್ರದ ಬಗ್ಗೆ ದೊಡ್ಡ ಪುಸ್ತಕ ಓದಿ ಹೇಳಿದ್ರು, ನಾನು ಓದಿ ಹೇಳೋದಕ್ಕೂ ನೀನೇ ಸಮುದ್ರದ ಹತ್ರ ಹೋಗೋದಕ್ಕೂ ವ್ಯತ್ಯಾಸ ಇದೆಯಲ್ವಾ? ಹೌದಲ್ವಾ? ಅಂದರೆ ಹೋಗ್ಬೇಡಪ್ಪ, ಕೆಟ್ಟವ್ರು ಸರಿ ಇಲ್ಲ, ಕೊಡಿಸ್ತಾರೆ ನಿನ್ನ ಕಡೆಗೆ, ನೀನೇ ನರಳಬೇಕಾಗಿರೋರು ನೀನೇ. ನಾನು ಎಷ್ಟು ಹೇಳಿದ್ರು ನನ್ನ ಉಪದೇಶದಲ್ಲಿ ಕೆಲಸ ಮಾಡ್ತಿಲ್ಲ ಅಂದಾಗ ಒಂದು ನೀನು ಅರ್ಥ ಮಾಡ್ಕೊಳ್ಬೇಕು. ಅವು ಅಂದರೆ ನೀನು ಸಮುದ್ರದ ಬಗ್ಗೆ ಹೇಳ್ತಾ ಇದೀಯ, ಬಟ್ ಅವನೇ ಸಮುದ್ರವನ್ನು ನೋಡಿದಾಗ ಅವನಿಗಾಗೋ ಅನುಭವ ಆಮೇಲೆ ಅವರೇ ಎಚ್ಚೆತ್ತುಕೊಳ್ತಾರಲ್ವಾ? ಈಗ ಒಬ್ಬ ತಾಯಿಯಾಗಿ ಸರ್ ಏನಾದ್ರೂ ಆದರೆ ಏನು ಸರ್ ಮಾಡೋದು, ಹೌದು ನಿನ್ನ ಮಾತು ನನಗೆ ಅರ್ಥ ಆಗುತ್ತೆ. ಆದರೆ ನಿನ್ನ ಅನುಭವಕ್ಕೆ ಬಂದ ಮೇಲೆ ಒಮ್ಮೆ ನಾನು ಎಚ್ಚೆತ್ತುಕೊಳ್ಳೋದು ಒಬ್ಬ ಮನುಷ್ಯನಿಗೆ ಸಾಮಾನ್ಯವಾಗಿ, ಒಬ್ಬ ದಡ್ಡಾದರೂ ಅವನು ಅದನ್ನೇ ಮಾಡ್ತಾನಮ್ಮ. ಈಗ ಒಮ್ಮೆ ಹಾವಿನ ಕೈಲಿ ಕಚ್ಚಿಸ್ಕೊಂಡಿರೋ ಒಬ್ಬರಿಗೆ ಹಾವು ಕಂಡ್ರೆ ತುಂಬ ಭಯ, ಕರೆಂಟನ್ನು ಒಡೆಸ್ಕೊಂಡಿರೋ ಒಬ್ಬರಿಗೆ ಕರೆಂಟ್ ಕಂಡ್ರೆ ತುಂಬ ಭಯ, ನೀರಿನಿಂದ ಜಸ್ಟ್ ಮಿಸ್ ಆಗಿ ಬಂದಿರೋ ಒಬ್ಬನಿಗೆ ನೀರು ಕಂಡ್ರೆ ಭಯ. ಯಾಕೆ ಭಯ? ಅಂಥದ್ದೇನೋ ಪರಿಸ್ಥಿತಿಯನ್ನು ದಾಟಿ ನೋವು ತಿಂದು ಬಂದಾದ ಮೇಲೆ ಭಾಳ ಎಚ್ಚರಿಕೆ ಆಗಿರ್ತಾರಲ್ವಾ? ನಿನ್ನ ಮಗ ನಾನು ಹೇಳೋದು ತಾಯಿ, ಒಂದು ಮಾನಸಿಕವಾಗಿ ನೀನು ತಯಾರಾಗು. ನಾನು ನನ್ನ ಮಗ ಆಗಿರ್ಬೋದು, ನನ್ನ ಅಮ್ಮ ಆಗಿರ್ಬೋದು, ನನ್ನ ಅಪ್ಪ ಆಗಿರ್ಬೋದು, ನನ್ನ ಚಿಕ್ಕಪ್ಪ ಮಗ ಆಗಿರ್ಬೋದು, ದೊಡ್ಡಪ್ಪ ಮಗ ಆಗಿರ್ಬೋದು, ಅಥವಾ ನನ್ನ ಆಪ್ತ ಸ್ನೇಹಿತೆ ಆಗಿರ್ಬೋದು, ನನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಬಿಡಿಸಿ ಹೇಳ್ಬೋದು. ಸಾವನ್ನು ನಿನ್ನ ಕೈಲಿ ತಪ್ಪಿಸೋಕಾಗಲ್ಲ, ಹೌದಲ್ವಾ? ಆದರೆ ಎಂದೋ ಒಂದು ದಿವಸ ನಾನು ತೃಪ್ತಿ ಪಡ್ಕೊಳ್ಬೋದು, ಇಲ್ಲಪ್ಪ ನಾನು ಎಷ್ಟು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದೆ ಅಥವಾ ಎಷ್ಟು ಬುದ್ಧಿ ಹೇಳೋ ಪ್ರಯತ್ನ ಮಾಡಿದೆ. ಅಂದರೆ ಇದು ಮಾತ್ರ ನಿನ್ನ ಕೈಲಿದೆ, ಬುದ್ಧಿ ಹೇಳೋದು ಮತ್ತು ಅವರನ್ನು ಎಷ್ಟು ಸಾಧ್ಯವೋ ನಿನ್ನ ಕಣ್ಣು ಮುಂದೆ ಇದ್ದಾಗ ನೀನು ಅಗ್ಗ ಕಟ್ಟಾಕೊಳ್ಬೋದು. ದೂರ ಹೋದಾಗ ಅದು ನಮ್ಮ ಕೈಲಿ ಸಾಧ್ಯ ಇಲ್ಲ ಅಲ್ವಾ? ಅರ್ಥ ಮಾಡ್ಕೋ ತಾಯಿ, ಶಾಲೆಗೆ ಹೋಗಿ ಕಲಿಯದ ಪಾಠಗಳನ್ನು ಜೀವನದಲ್ಲಿ ಭಗವಂತನೇ ಕೊಡುವ ಆ ಪೆಟ್ಟುಗಳಿಂದ ಮನುಷ್ಯ ಅರ್ಥ ಮಾಡಿಕೊಳ್ಬೇಕಲ್ವಾ?
ನೀನು ಅಲ್ಲಿಂದ ಕಷ್ಟದಲ್ಲಿ ಬಂದಿರೋಳಾಗಿ ನೀನು ಒಂದು ಅರ್ಥ ಮಾಡ್ಕೊ, ನಿನ್ನ ಮಗನ ಬಗ್ಗೆ ಇತರರ ಬಗ್ಗೆ ಊರಲ್ಲಿ ಅಥವಾ ಯಾರು ಬಂದರೂ ಕೂಡ ದಡ್ಡ ಅನ್ನೋದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಹೇಳು. ನನ್ನ ಮಗ ಸ್ವಲ್ಪ ಎಲ್ಲೋ ಅದಿ ತಪ್ಪುತ್ತಾ ಇದ್ದಾನೆ, ಎಲ್ಲೋ ಒಂಚೂರು ತಪ್ಪು ಆಗ್ತಾ ಇದೆ, ನನ್ನ ಮಾತು ಕೇಳಲ್ಲ, ಹಂಗೆ ಹೇಳು. ಆದರೆ ಈಗ ನಿನ್ನ ಮನೆಯಲ್ಲಿ ನಿನ್ನ ಅಕ್ಕನೋ ತಂಗಿನೋ ಒಂದು ಹೊಲಸು ಕೆಲಸ ಮಾಡಿದ್ದಕ್ಕೆ ನಿನಗೆ ಹೇಗೆ ಗಂಡ ಸಿಗಲ್ಲ ಅಥವಾ ಒಂದು ಗಂಡು ನಿನ್ನನ್ನು ಯಾರೂ ಬಂದು ತಗೊಂಡು ಹೋಗಲ್ಲ, ಸಿಕ್ಕದವನ್ನು ಆಯ್ಕೆ ಮಾಡಿಕೊಂಡು ಅಥವಾ ಸಿಕ್ಕದವನ್ನು ಕಟ್ಕೊಂಡು ಹೋಗುವಂತ, ಅಂದರೆ ನಿನ್ನ ಮನೆಯವರು ಮಾಡಿದ ಒಂದು ಅಪರಾಧಕ್ಕೆ, ನಿನ್ನ ಒಡಹುಟ್ಟಿದವಳು ಮಾಡುವ ಒಂದು ಅಪರಾಧಕ್ಕೆ ನೀನು ಮದುವೆ ವಿಚಾರದಲ್ಲಿ ಶಿಕ್ಷೆ ಅನುಭವಿಸ್ದಲ್ಲ, ಹಾಗೆ ತಾಯಿಯಾಗಿ ನೀನು ಹೇಳೋ ಕೆಲವು ಮಾತುಗಳಿಂದ ಅವನ ಮದುವೆ ಅಥವಾ ಅವನ ನಾಳೆಗಳು ಅಂತ ಬಂದಾಗ ಅವನು ಶಿಕ್ಷೆ ಅನುಭವಿಸ್ತಾನೆ. ದೂರಾಲೋಚನೆ ಇರಬೇಕಲ್ವ ನಮಗೆ? ಯೋಚನೆ ಮಾಡಬೇಡ, ನಿನ್ನ ಇಬ್ಬರಲ್ಲಿ ಒಬ್ಬ ಮಗ ನೀನು ಹೇಳ್ದಂಗೆ ನಿನ್ನನ್ನು ಸಾಕೊಂಡು ನಿನ್ನ ಹತ್ರ ತುಂಬ ಚೆನ್ನಾಗಿರ್ತಾನೆ, ಆದರೂ ಒಬ್ಬ ಮಾತ್ರ ಕೈ ತಪ್ಪಿ ಹೋಗುವ ಸಾಧ್ಯತೆ ಇದೆ. ಆದರೆ ನಾನು ಹೇಳ್ತಾ ಇದ್ದೀನಿ, ನೀನು ಅದಕ್ಕೆ ದುಃಖ ಪಡಬೇಡ. ನಿನ್ನ ಕೈಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ನೀನು ಪ್ರಯತ್ನ ಮೀರಿ, ನಿನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡು ತಾಯಿ. ನಾನು ಈಗಲೂ ಹೇಳ್ತಾ ಇದ್ದೀನಿ, ಸಾವನ್ನು ಹುಟ್ಟನ್ನು ಅದು ಮನುಷ್ಯನ ಕೈಲಿಲ್ಲ. ಆದರೆ ನಾನು ಇಲ್ಲಪ್ಪ, ನಾನು ಉಳಿಸ್ಕೊಳ್ಳೋ ಅಷ್ಟು ಪ್ರಯತ್ನ ಮಾಡಿದೆ. ಈಗ ಯಾರೋ ಕಣ್ಮುಂದೆ ನೀರು ಕೊಡಿ, ನಂಗೆ ಸಾಯ್ತಾ ಇದ್ದೀನಿ ನೀರು ಕೊಡಿ ಅಂತ ಯಾರೋ ರಸ್ತೆಯಲ್ಲಿ ಅನ್ಬೇಕಾದ್ರೆ ಅದನ್ನ ನೋಡಿಕೊಂಡು ನಾನು ಮುಂದೆ ಹೋಗಿ ಆಮೇಲೆ ಅವಯ್ಯ ಆ ವ್ಯಕ್ತಿ ಸತ್ತು ಹೋದರೆ ಥೋ 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 ಥೋ, ನೀರು ಕೊಟ್ಟಿದ್ರೆ ಬದುಕೋಣೇನು? ಅಂದರೆ ನನ್ನ ಕೈಲಿ ಸಾಧ್ಯವಿದ್ದು ನಾನು ನೀರು ಕೊಟ್ಟಿಲ್ಲ ಅಂದರೆ ಆಗ ನಾನು ಅಳೋಣ. ಬಟ್ ನೀರು ಕೊಟ್ಟು ಅವನು ಸತ್ತು ಹೋದ ಅಂದರೆ, ಇಲ್ಲ ನನ್ನ ಕೈಲಾಗಿ ನಾನು ಮಾಡಿದೇನೋ ತೃಪ್ತಿ ಇಲ್ಲಾದರೂ ಇರ್ಬೋದಾ? ಒಂದು ತಾಯಿಯಾಗಿ ನೀನೀಗ ಆದಷ್ಟು, ಅಂದರೆ ನನಗನ್ಸುತ್ತೆ ನಿನ್ನ ಇಡೀ ಸಂಸಾರ ಒಂದು ಸಮುದ್ರದ ಮಧ್ಯದಲ್ಲಿ ಹೋಗ್ತಾ ಇರೋ ಹಡಗು, ಆ ಹಡಗಿನ ಮಾಲೀಕ, ಆ ಹಡಗನ್ನು ಓಡಿಸ್ತಾ ಇರೋ ಯಜಮಾನಿ ನೀನು. ಇಲ್ಲಿ ಹಡಗಲ್ಲಿ ಕೂತಿರೋರು ಅಲ್ಲಲ್ಲಿ ಚೇಷ್ಟೆ ಮಾಡ್ಬೋದು, ಆದರೆ ನೀನು ಬದುಕಿರೋವರೆಗೂ ನಿನ್ನ ಕೈಯಾರೆ ಹಡಗನ್ನು ಸರಿಯಾದ ದಿಕ್ಕಿನಲ್ಲಿ ನೀನು ಓಡಿಸ್ಕೊಳ್ತಾ ಹೋಗು. ಈ ಮಧ್ಯದಲ್ಲಿ ಈ ಹಡಗಿನಲ್ಲಿ ಕೂತಿರೋ ಈ ನಿನ್ನ ಗಂಡ ಮಕ್ಕಳಾಗಿರ್ಬೋದು, ಚಿಕ್ಕ ಪುಟ್ಟದೇನೋ ಸಮಸ್ಯೆ ಆಗುತ್ತೆ, ಆದರೆ ನಿನ್ನ ಜೀವನದ ಕಡೆಯ ಕ್ಷಣದವರೆಗೂ ಕೂಡ ಈ ಮಕ್ಕಳು ಅಥವಾ ಈ ಗಂಡ ನಿನಗೆ ಎಷ್ಟು ಆಗುತ್ತೋ ಅಷ್ಟು ಮಾಡು ತಾಯಿ. ಆದರೆ ನಾನು ನಿನಗೆ ಒಂದು ಭರವಸೆ ಕೊಡ್ತೀನಿ ಈ ಸಮಯದಲ್ಲಿ ಕೇಳಿಸ್ಕೋ, ನಿನ್ನ ಒಬ್ಬ ಮಗ ಅವಶ್ಯವಾಗಿ ನಿನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ತಾನೆ. ಯೋಚನೆ ಮಾಡಬೇಡ, ಅವನಿಗೆ ವಿದ್ಯೆ ಇಲ್ಲದೇ ಇರಬಹುದು, ಆದರೆ ನಿಜವಾದ ವಿದ್ಯೆ ಮನೆಯಲ್ಲಿ ಅಪ್ಪ ಅಮ್ಮ ಹೇಳಿರುವ ಮಾತುಗಳು ನಮ್ಗೆ ಒಳ್ಳೇದಕ್ಕೆ ಹೇಳ್ತಾರೆ ಅಂತ ಅರ್ಥ ಮಾಡ್ಕೊಂಡು ಹೋಗೋದ್ರಲ್ಲೇ ವಿದ್ಯೆ ಇದೆ ಹೊರತು ನೀನು ಬಿ ಎ ಬಿ ಕಾಮ್ ಓದಿದ್ರು ಅಂದರೆ, ನಾನು ಮಕ್ಕಳಿಗೆ ಎಜುಕೇಷನ್ ಜಾಸ್ತಿ ಕೊಟ್ಟಷ್ಟು ಏ ನಮ್ಮ ಅಪ್ಪ ಹಳೆ ಕಾಲದನ್ನು ಅವನ ಮಾತು ಏನು ಕೇಳ್ತೀಯ ಅಂದರೆ, ಚೆನ್ನಾಗಿ ಓದಿ ಚೆನ್ನಾಗಿ ಓದಿಸಿ ಎಲ್ಲ ಆದಮೇಲೆ ಈಗ ದೊಡ್ಡ ದೊಡ್ಡ ಕೆಲಸಕ್ಕೆ ಹೋಗಿ ದೊಡ್ಡ ದೊಡ್ಡ ಸ್ಯಾಲ್ರಿ ತೊಗೊಳ್ಬೇಕಾದ್ರೆ ಅಪ್ಪ ಅಮ್ಮನನ್ನು ಏ ನಿಮಗೆ ಗೊತ್ತಾಗಲ್ಲ ಮೂಲೆಯಲ್ಲಿ ಕೂತ್ಕೊಳ್ಳಿ ಅಂತ ಅನ್ನೋ ಶಿಕ್ಷಣ ಯಾಕೆ ಬೇಕು? ಯಾಕೆ ಕೊಡಬೇಕು ನಾವಂಥ ಶಿಕ್ಷಣವನ್ನು? ಅಂದರೆ ನಾನು ಮಕ್ಕಳಿಗೆ ಕೊಡಿಸುವ ಶಿಕ್ಷಣ, ಏ ನನ್ನನ್ನು ಸಾಕಿದ್ರು ಕೂಡ ನಾನು ಅಪ್ಪ ಅಮ್ಮನ್ನ ನನ್ನ ಪ್ರಾಣ ಏನು ನಾನು ದುಡಿದು ನಾನು ಸಾಯೋರು ನನ್ನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು, ಹಂಗೆ ಭಾವನೆ ಬರುವ ಆ ಭಾವನೆ ಬರುವ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕೇ ಹೊರತು, ನಾವು ಮಕ್ಕಳಿಗೆ ಶಿಕ್ಷಣ ಕೊಟ್ಟು ಅವರು ಅಮೇರಿಕಾ ಕಾರ್ ಹೋಗಿ ಅವರು ಅಲ್ಲಿ ಅಪ್ಪ ಅಮ್ಮ ಓದಿಸಿರೋ ಅಪ್ಪ ಅಮ್ಮ ಅನಾಥಾಶ್ರಮದಲ್ಲಿ ಈ ಶಿಕ್ಷಣ ಬೇಕಾ ಮಕ್ಕಳಿಗೆ? ಯೋಚನೆ ಮಾಡು ತಾಯಿ, ನೀನು ನೀನು ಏನು ದೊಡ್ಡದಾಗಿ ಏನೂ ಓದಿಲ್ಲಮ್ಮ, ನಿನಗೆ ಈ ಎಷ್ಟು ದೊಡ್ಡ ಮನುಷ್ಯತ್ವ ಇದೆ? ಮನುಷ್ಯತ್ವವಾಗಿ ಬದುಕಬೇಕು, ನಾಲ್ಕು ಜನಕ್ಕೆ ನನ್ನಿಂದ ತೊಂದರೆ ಆಗಬಾರ್ದು, ಆ್ಯಂಡ್ ಯಾರು ಬಿಟ್ಟು ಹೋದರು ಯಾರು ಮೋಸ ಮಾಡಿದ್ರು ಭಗವಂತನೇ ನನ್ನನ್ನು ಕರ್ಕೊಳ್ಳೋವರೆಗೂ ನಾನು ಬದುಕಿ ತೋರಿಸ್ತೀನಿ ಅನ್ನೋ ಛಲ ಇದ್ದರೆ ನಿನ್ನ ಥರ ಎಷ್ಟು ಹೆಂಗೆ ಬದುಕಬೋದು? ನೀನೇನು ದೊಡ್ಡ ಬಿ ಎ ಡಿಗ್ರಿ ತೊಗೊಂಡಿದ್ದೀಯ ಅಥವಾ ಪದವಿ ಮಾಡಿದ್ದೀಯ? ನೀವು ತಾಯಿ ನಾಲ್ಕಾರು, ನನಗನ್ಸುತ್ತೆ ಇಲ್ಲಿ ನೋಡಿರೋ ಎಷ್ಟೋ ಹೆಣ್ಮಕ್ಳಿಗೆ ನೀವು ಮಾದರಿ. ಯಾಕಂದರೆ ಇಂಥ ಗಂಡನನ್ನು ಇಂಥ ಮಕ್ಕಳನ್ನು ಕಟ್ಟಿಕೊಂಡು ಇನ್ನೂ ಇಲ್ಲ ಸರ್ ಏನೋ ಒಳ್ಳೆಯದಾಗುತ್ತೆ, ನಿಮ್ಮ ಮಾತು ಕೇಳಿ ನಾನು ಬದುಕಬೇಕು ಅಂತ ನಿರ್ಧಾರ ಮಾಡಿದ್ದೀನಿ, ಆ್ಯಂಡ್ ಏನೋ ಮಕ್ಕಳನ್ನ ಇವತ್ತು ಹಿಂಗೆ ಆಡ್ತಿರ್ಬೋದು ನಾಳೆ, ಅದು ನಾನು ಹೇಳಿದ್ನಲ್ಲ ಜೇನು ಉಳಿದ ಮೇಲೆ ಕಚ್ಚಿಸ್ಕೊಂಡು ಕಾಲೋ ಅಥವಾ ಕೈಯೋ ಒಂದು ಏನೋ ಪೆಟ್ಟಾಗಿ ಮುರಿದು ಹೋಗಿ ಕಟ್ಟಾಕಿಸ್ಕೊಂಡು ಆಮೇಲೆ ಏನೂ ಆಗ್ತಿಲ್ಲ ಅಂದಾಗ ಅವರೇ ಸರಿ ಹೋಗ್ತಾರಲ್ವಾ? ಕರುಣೆ ಅನ್ನೋದೇ ತೋರಿಸ್ಲಿಲ್ಲ, ಎಷ್ಟೇ ಮಾನವೀಯತೆ ತೋರಿಸಿದ್ರು ಅವರಲ್ಲಿ ಕರುಣೆ ಅನ್ನೋದು ಬರ್ಲಿಲ್ಲ ಸರ್. ಅದು ಅದೇ ನಾನು ನೋವಾಗಿತ್ತು,
ನೋಡಮ್ಮ, ಈಗ ನಿನಗೆ ಕಣ್ಣೀರು ಹಾಕಿಸಿದ ಅವರೆಲ್ಲ ನಗ್ತಾ ಇರಬೇಕಾದ್ರೆ ಕಣ್ಣೀರು ಹಾಕಿರುವ ಅಥವಾ ಅವಮಾನಕ್ಕೆ ಒಳಗಾಗಿರೋ ನಾವು ಛಲ ಬರಬೇಕೆ ಹೊರತು ಸಾವು ಬರಬಾರ್ದಲ್ವಾ? ಇಲ್ಲ ತಾಯಿ, ಯೋಚನೆ ಮಾಡಬೇಡ. ಯಾವ ಹಿರಿಯರು ನಮ್ಮಲ್ಲಿ ಹಿರಿಯರು ತಮ್ಮ ಸಾವಿನ ಸಮಯದಲ್ಲಿ ಅತ್ಯಂತ ದುಃಖವನ್ನು ಅನುಭವಿಸಿಕೊಂಡು ಅತ್ಯಂತ ನರಳಾಟದ ಸಾವನ್ನು ಅನುಭವಿಸುವ ತುಂಬ ಹಿರಿಯರು, ಕಿರಿಯರು ಕೆಳಗಡೆ ಬಿದ್ದಾಗ ಮೇಲಿರುವ ಹಿರಿಯರು ಕೈ ಹಿಡಿಬೇಕು. ನೋಡಿ, ನಮ್ಮಲ್ಲಿ ಒಂದು ಕತೆ ಇದೆ. ಗಣಪತಿ ಯಾವುದೋ ಒಂದು ಕಾರ್ಯದಲ್ಲಿ ಹೋಗಿ ಬರಬೇಕಾದ್ರೆ ಕೆಳಗಡೆ ಏನೋ ಜಾರಿ ಬಿದ್ದುಬಿಡ್ತಾನೆ, ಮೇಲಿರೋ ಚಂದ್ರ ನಕ್ಬಿಡ್ತಾನಂತೆ. ಕೇಳಿಸ್ತಾ? ಆ ಮೇಲಿರುವ ಚಂದ್ರ ಅನಿಸಿಕೊಂಡ ಹಿರಿಯ ಕಿರಿಯನಾದ ಗಣಪತಿ ಬಿದ್ದಾಗ ನಕ್ಕದಾಗ ಗಣಪತಿ ಶಾಪ ಕೊಟ್ಬಿಡ್ತಾನೆ, ನೀನು ಕೃಷನಾಗಿ ಹೋಗು, ಅಂದರೆ ಚಂದ್ರನನ್ನು ನೋಡಬಾರ್ದು ಅನ್ನೋ ಒಂದು ಹುಣ್ಣಿ ಒಂದು ದಿನ ಬರುತ್ತೆ ಗೊತ್ತಾ, ಚಂದ್ರನ ನೋಡಬೇಡಿ ರಾತ್ರಿ ಹೊತ್ತು ಆ ದಿನ ಅಂತ ಹೇಳ್ತಾರೆ, ಹೌದಲ್ವಾ? ಅಂದರೆ ನಮಗಲ್ಲೊಂದು ಪಾಠ ಇದೆ. ಯಾವ ಕಿರಿಯರು ಜಾರಿ ಬಿದ್ದಾಗ ಮೇಲಿರುವ ಹಿರಿಯರು ಅದನ್ನು ನೋಡಿ ಆಡ್ಕೊಳ್ದಂಗೆ ಅವರಿಗೆ ಸಹಾಯ ಮಾಡಬೇಕೆ ಹೊರತು ಅವರನ್ನು ಮೇಲೆತ್ತಬೇಕೆ ಹೊರತು ನಮಗಿಂತ ಕಿರಿಯರು ನಮ್ಮ ಮೊಮ್ಮಕ್ಕಳು ಅಥವಾ ನಮ್ಮ ಮಕ್ಕಳು ಯಾರೊಬ್ಬರು ಜಾರಿ ಬಿದ್ದಾಗ ನಮ್ಮೂರಿನವರು ಯಾರೋ ಕಿರಿಯರು ಚಿಕ್ಕವರು ಗೊತ್ತಿಲ್ಲದೇನೆ ಏನೋ ಒಂದು ತಪ್ಪಾದಾಗ ಜಾರಿ ಬಿದ್ದಾಗ ಮೇಲಿರುವವರು ಆಡ್ಕೊಳ್ತಾ ಹೋದರೆ ಅವರ ಬದುಕಿನ ಕೊನೆಯ ದಿನಗಳು ಅತ್ಯಂತ ಘೋರವಾಗಿರ್ತವೆ. ಆದರೆ ನಾನು ನಿನಗೆ ಮಾತ್ರ ಒಂದು ಸತ್ಯ ಅರ್ಥ ಮಾಡಿಸ್ತೀನಿ, ಅಜ್ಜಿ ಅಥವಾ ಇನ್ಯಾರೋ ನಿನಗೆ ಒಂದು ಕೈ ಇಲ್ಲ, ನಿನಗೊಂದು ಕಾಲಿಲ್ಲ, ಈ ಥರದ್ದೇನೋ ಇದ್ದು ಅವರು ನಿನ್ನನ್ನು ದೂರ ಇಟ್ಟಿದ್ರೆ ನಾನು ಬೈತಾ ಇದ್ರು, ಬಹುಶಃ ಅವರು ಬೈತಾ ಇದೆ. ಈಗ ನಿನಗೆ ನಿನ್ನ ಬದುಕನ್ನು ನಿನ್ನ ಅನ್ನವನ್ನು ನೀನು ಉಟ್ಸ್ಕೊಳ್ಳೋ ಶಕ್ತಿ ಕೈಕಾಲು ಗಟ್ಟಿ ಖಂಡಿತ ಇದ್ದಾವೆ, ಹೌದಲ್ವಾ? ಅಂಡ್ ನೀನು ಹೇಳ್ಬೋದು ಸರ್ ಇದು ದೇಹದ್ದಲ್ಲ, ನಾನು ಹೇಳ್ತಿರೋ ನನ್ನ ಮನಸ್ಸಿಗೆ ಭಾವನೆಗೆ ಪೆಟ್ಟಾಯಿತು ಅಂತ. ಆದರೆ ಇದೇ ಸಮಯದಲ್ಲಿ ಇನ್ನೊಂದು ಅರ್ಥ ಮಾಡ್ಕೊ, ಅವರು ಮನಸ್ಸಿಗೆ ಅಥವಾ ಅವರು ನಿನ್ನನ್ನು ದೂರ ಇಟ್ಟರು ಕಷ್ಟದ ಸಮಯದಲ್ಲಿ, ಒಬ್ಬ ಅಷ್ಟೇನು ಬುದ್ಧಿವಂತನಲ್ಲದ ಮಗ ಬುದ್ಧಿವಂತನಲ್ಲದ ಗಂಡ ಇವ್ರನ್ನ ಕರ್ಕೊಂಡು ಇವಳು ಹೆಂಗೆ ಬದುಕ್ತಾಳೆ ಅಂತ ಯೋಚನೆ ಮಾಡದೆ ಒಬ್ಬ ಅಜ್ಜಿ ಅಥವಾ ಒಂದು ಕುಟುಂಬದ ಸದಸ್ಯೆಯಾಗಿ ನಾನೇ ಹಾಕಿರಬೇಕು, ಕಷ್ಟಕಾಲದಲ್ಲಿ ನೆರವಾಗದ ಇವರನ್ನು ನಾನು ಸಂಬಂಧಿಕರು ಅಂತ ಹೇಗೆ ಕರೀಲಿ? ನೀವು ಅದರಿಂದ ಛಲವನ್ನು ತಗೊಳ್ಬೇಕು. ಯಾಕಂತ ದ್ವೇಷ ಮಾಡಿ ಅಂತ ಹೇಳ್ತಾ ಇಲ್ಲ, ಅವ್ರು ನಿಮ್ಮೊಂದು ದೂಕಿದ್ದಾರೆ, ಅವ್ರೊಂದು ದೂಕಕ್ಕೂ ಯಾರೋ ಒಬ್ಬ ಭಗವಂತ ಹುಟ್ಟಿಸಿರ್ತಾನೆ ಬಿಡು, ಹೇಳುದ್ನಲ್ವಾ? ಆದರೆ ಈ ಇರೋ ಪುಟ್ಟ ಜೀವನದಲ್ಲಿ ಅವ್ರು ನನಗೆ ಹೆಂಗೆ ಮಾಡಿದ್ರು, ಇವ್ರು ನನಗೆ ಹೆಂಗೆ ಮಾಡಿದ್ರು. ಅರೆ, ನಿನಗೆ ಈ ಸಮಯದಲ್ಲಿ ಸಂಬಂಧಿಕರಲ್ಲದೆ ಹೋದವರು ಎಷ್ಟು ಜನ ಸಹಾಯ ಮಾಡಿದ್ದಾರೆ ನೆನೆಸ್ಕೊಳ್ಳಮ್ಮ, ನಿಧಾನಕ್ಕೆ ಅದು ಒಂದು ಪಟ್ಟಿ ಬರುತ್ತಲ್ವಾ? ನಾನು ಹೇಳೋದು ಖಂಡಿತ ಅಮ್ಮ, ಇವತ್ತು ನೀನು ಸಂಜೆಯ ತಂಪು ಹೊತ್ತಿನಲ್ಲಿ ನಿನಗೆ ಸಂಬಂಧಿಕರಲ್ಲದೆ ಹೋದ್ರು ನೀನು ಯಾರು ಸಹಾಯ ಮಾಡೋದ್ರಲ್ಲ ಅವರು ನೆನೆಸ್ಕೊಂಡು ಒಂದು ನಗುವನ್ನ ಬಿಸಾಕು, ಒಂದು ತಂಪೊತ್ತಿನಲ್ಲಿ ಅವರು ನೆನೆಸ್ಕೊಂಡು ಮನೆಯ ಮುಂದೆ ಅವರಿಗೊಂದು ಕೃತಜ್ಞತೆ ಹೇಳು, ನಿನ್ನ ಮನೇನೂ ಚೆನ್ನಾಗಿರುತ್ತೆ. ಇದೇ ತಂಪೊತ್ತಿನಲ್ಲಿ ನಿನಗೆ ಅನ್ಯಾಯ ಮಾಡಿದ್ರು ನೆನೆಸ್ಕೊಂಡು ಅಳುವುದಕ್ಕಿಂತ ಸಹಾಯ ಮಾಡಿದ್ರು ನೆನೆಸ್ಕೊಂಡು ನಗೋದೊಳ್ಳೇದಲ್ವಾ? ವ್ಯತ್ಯಾಸ ಇದೆ. ನಾವು ಇವತ್ತಿಗೂ ಈ ರೂಲ್ಸ್ ಫಾಲೋ ಮಾಡ್ತೀವಮ್ಮ. ಹೌದು, ನಮಗೂ ದ್ರೋಹ ಮಾಡಿರೋರು ತುಂಬ ಜನ ಇರಬಹುದು, ಆದರೆ ದ್ರೋಹ ಮಾಡಿರೋರನ್ನ ಪಟ್ಟಿ ಮಾಡಿಕೊಂಡು ಕೂತ್ಕೊಂಡಷ್ಟು ನನ್ನ ದುಃಖ ಹೆಚ್ಚಾಗುತ್ತೆ ಮತ್ತು ಸಾವಿಗೆ ಹತ್ರ ಆಗ್ತೀನಿ ಹೊರತು, ಅದರ ಬದಲು ನನಗೆ ಕಷ್ಟದ ಸಮಯದಲ್ಲಿ ನೆರವಾದವರನ್ನ ತಂಪು ಹೊತ್ತಿನಲ್ಲಿ ನೆನೆದು ಅವ್ರ ಮನೆ ಚೆನ್ನಾಗಿರಲಪ್ಪ ಅಂದಾಗ ನನ್ನ ಮನೇನೂ ಚೆನ್ನಾಗಿರುತ್ತಲ್ವಾ? ನೀನು ಈ ಕೆಲಸ ಮಾಡಬೇಕು ಹೊರತು ಅಜ್ಜಿದು ಅಥವಾ ಅವ್ರ ತಿರಸ್ಕಾರ ಅವ್ರ ಅವಮಾನ ಎಷ್ಟು ವರ್ಷ ನೆನ್ಪಿಟ್ಕೊಂಡ್ರು ಏನು ಬಂತಮ್ಮ ಅದರಿಂದ? ನಿನ್ನ ಮಕ್ಕಳ ಸಮಸ್ಯೆ ಜೊತೆ ಅಭಿಮಾನ ಇಟ್ಕೊಂಡಿದ್ದೆ ಅಜ್ಜಿ ತಾತ ಅಂತ, ಅಂತದ್ರಲ್ಲಿ ಅವರು ಕೂಡ ನಮ್ಗೆ ಆ ಥರ ಮಾಡಿದ್ರಲ್ಲ, ನೊಬ್ಬಳು ಮೊಮ್ಮಗಳನ್ನ ಮರೆತು ಅದೇ ಹೊರಗಿಂದ ಬಂದವ್ರಿಗೆ ಎಷ್ಟು ಪ್ರೀತಿ ವಿಶ್ವಾಸ ತೋರಿಸಿದ್ರಲ್ಲ, ನಾವೇನು ಅಂಥದ್ ಮಾಡಿದ್ದ ನಾವಾಗಿ ನಾವು ಇದ್ರಲ್ಲಿ ಎಲ್ಲ ಕಷ್ಟಪಟ್ಟು ಮಾಡೋಗಿ ಸಣ್ಣದ್ರಿಂದ ಇಷ್ಟೆಲ್ಲ ಮಾಡಿ ನಮಗೆ ಇಷ್ಟು ಅವ್ರಿಗೆ ಮರ್ಯಾದೆ ಇಲ್ಲ, ಅವ್ರಿಗಾದ್ರೆ ಅಷ್ಟು ಮರ್ಯಾದೆ ಕೊಟ್ರಲ್ಲ ಅನ್ನೋದೇ ಮನಸ್ಸಲ್ಲಿ ಬೇಜಾರಾಯ್ತು ಸರ್. ನೋಡಮ್ಮ ಕೇಳಿಸ್ಕೊ, ನನಗೆ ಗೌರವ ಸಿಕ್ಕಿಲ್ಲ ಅಂತ ಅಳೋದ್ರಲ್ಲಿ ಒಂದು ಹಂತಕ್ಕೆ ತಪ್ಪಿಲ್ಲ, ಆದರೆ ಬೇರೆ ಸೇರ್ಕೊಂಡು
ಎಲ್ಲರೂ ಸಪೋರ್ಟ್ ಆಗಿ ಇಡ್ಕೊಂಡೆಲ್ಲ ಓಡಿದ್ರಲ್ಲಿ ಸರ್, ಗುಳ್ಳೆ ತೋಸ್ ಬೀಳತಕ್ಕ ಓಡಿದ್ರು ಸೇರ್ಕೊಂಡು. ನಿನ್ನ ದುಃಖ ನನಗೆ ಅರ್ಥ ಆಗುತ್ತೆ, ಆದರೆ ನೀನು ಎಲ್ಲರಂತೆ ಈ ಜ್ಞಾನಾಶ್ರಮದ ಜ್ಞಾನ ಮಾರ್ಗದಲ್ಲಿ ನೆಮ್ಮದಿಯಾಗಿ ಬದುಕಬೇಕಂದ್ರೆ ಮೊದಲು ಹಳೆಯ ದುಃಖಗಳನ್ನು ಅಥವಾ ನಾಳೆಯ ಭಯಗಳನ್ನು ಬಿಟ್ಟಾಕು ಮೊದಲು. ಆ್ಯಂಡ್ ಈಗ ಪ್ರೆಸೆನ್ಸ್ ನನ್ನ ಜೊತೆ ಮಾತಾಡ್ತಿದೆಯಲ್ಲಮ್ಮ, ಈ ಕ್ಷಣ ನನ್ನ ಜೊತೆ ಮಾತಾಡ್ತಿದೆಯಲ್ಲ, ಇದನ್ನೇ ನೀನು ಇಲ್ಲ ನಾನು ಮಾತಾಡಿದೆ ನನ್ನ ಗೊಂದಲಗಳು ಪರಿಹಾರವಾದು, ಹೌದು ನನ್ನ ಮಗ ಒಬ್ಬ ನನ್ನ ಜೊತೆ ಬದುಕ್ತಾನಂತೆ, ಅವನು ಒಬ್ಬ ಮಗ ಅಂತಲ್ಲ ಇಬ್ಬರೂ ನೀನು ಚೆನ್ನಾಗೂ ನೋಡ್ಕೊ, ಆದರೆ ತಾಯಿಯಾಗಿ ನಿನ್ನ ಧರ್ಮ ಏನು ನೀನು ಮಾಡಲೇಬೇಕು, ಹೌದಲ್ವಾ? ಆದರೆ ಹಳೆಯದನ್ನು ನೆನೆಸ್ಕೊಂಡು ಕೂತ್ಕೊಂಡಷ್ಟು ನಾನು ಹೇಳ್ತೀನಿ, ನೀನು ರೋಗಗಳಿಗೆ ತವರು ಮನೆಯಾಗ್ತೀಯ. ಯಾವ ಮಕ್ಕಳನ್ನು ತಿದ್ದಿ ಬುದ್ಧಿ ಸರಿ ಮಾಡುವ ವಯಸ್ಸಲ್ಲಿ ನೀನೇ ಮೂಲೆಯಲ್ಲಿ ಕೂತ್ಕೊಂಡ್ರೆ ಈಗಲೇ ಆ ಹಂತಕ್ಕೆ ಹೋಗಿರೋರು ನಿನ್ನಿಂದ ಉಪಯೋಗ ಇಲ್ಲ ಅಂದರೆ ನಿನ್ನ ನಿನ್ನೂ ಮೂಲಗಾಗ್ತಾರೆ. ಮನೋರೋಗಕ್ಕೆ ಮದ್ದಿಲ್ಲ ತಾಯಿ. ಆ್ಯಂಡ್ ನಾನು ಅವ್ರನ್ನ ಅಷ್ಟು ನಂಬಿದ್ದೆ, ಇವ್ರನ್ನ ಇಷ್ಟು ನಂಬಿದ್ದೆ. ಮೊದಲು ಎಲ್ಲರ ಯೋಗ್ಯತೆಗಳು ಏನು ಅಂತ ಗೊತ್ತಾದ ಮೇಲೆ ನನಗನ್ಸೋದು, ನಿನ್ನ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಮನೇಲಿ ಏನೋ ಒಂದು ಕೋಳಿ ಕುಯ್ದು ಯಾರನ್ನೋ ಕರೆದಾಗ ಈ ಸಂಬಂಧಿಕರು ಬರ್ತಾರಲ್ಲ, ಅವರು ಸಂಬಂಧಿಕರೇ, ಆದರೆ ಅದು ಅವರ ನಿಜ ಬಣ್ಣ ಅಲ್ಲ. ನಿನ್ನ ಮನೇಲಿ ಏನೋ ತೊಂದರೆ ಆದಾಗ ಬರ್ತಾರಲ್ಲ, ಕರೀದೇ ಹೋದರು ಅದು ನಿಜ ಬಣ್ಣ. ಆ್ಯಂಡ್ ನಿನ್ನ ಕಷ್ಟದ ಸಮಯದಲ್ಲಿ ನೀನೊಂಚೂರು ಹಣ ಕೇಳಿದಾಗ ವರ್ತಿಸ್ತಾರಲ್ಲ, ಅದು ನಿಜ ಬಣ್ಣ. ಹಾಗಾಗಿ ನನ್ನ ಅಜ್ಜಿ, ನನ್ನ ಮಗ, ನನ್ನ ಈ ನನ್ನ ಅನ್ನೋದನ್ನು ಬಿಡು, ಯಾವ್ದು ಹೆಂಗಿದೆಯೋ ಹಂಗೆ ಸ್ವೀಕಾರ ಮಾಡುವುದನ್ನು ಕಲಿ. ಆ್ಯಂಡ್ ಈಗ ನಾನು ಹೇಳ್ತಾ ಇದ್ದೆ, ನಮ್ಮಲ್ಲಿ ಯಾರೋ ಒಬ್ಬರು ಹಿರಿಯರು ಈ ಮಾತು ಹೇಳ್ತಾ ಇದ್ರು, ನೀನು ಒಂದು ಕುದುರೆ ಮೇಲೆ ಯುದ್ಧಕ್ಕೆ ಹೋಗ್ತಾ ಇದೀಯ, ಯಾರೋ ಒಬ್ಬರು ನೀನು ಕುದುರೆಗೆ ಒಂದು ಬಾಣ ಹೊಡೆದ್ರು ಏನು ಮಾಡ್ತೀಯ, ಆ ಬಾಣ ಕಿತ್ತೆ ಮತ್ತೆ ಕುದುರೆಯಲ್ಲಿ ಮುಂದೆ ಹೋಗ್ತಾ ಇದೀಯ, ಇನ್ನು ಯಾರೋ ಮೂರ್ನಾಲ್ಕು ಬಾಣ ಹೊಡೆದ್ರು, ಮೂರ್ನಾಲ್ಕು ನೀನು ಕುದುರೆಗೆ ಚುಚ್ಚುದು, ಆ ಮೂರ್ನಾಲ್ಕನ್ನು ನೀನು ಕೀಳ್ತೀಯ, ಇನ್ನೂ ನಿನ್ನ ಕುದುರೆ ಬದುಕಿದೆ ಮುಂದೆ ಹೋಗ್ತಾ ಇದೀಯ, ಹೋಗ್ತಾ ಇದೀಯ, ಯಾರೋ ಒಂದು 10-20 ಬಾಣ ಹೊಡೆದ್ಬಿಟ್ರು ನಿನ್ನ ಕುದುರೆ, ನಿನ್ನ ಕುದುರೆ ಬಿದ್ದೇ ಹೋಯ್ತು, ಸತ್ತೇ ಹೋಯ್ತು, ಅಯ್ಯೋ ಇದು ನನ್ನ ಕೂದ್ರೆ ಅಂತ ನೀನು ಅಲ್ಲೇ ಇರ್ತೀಯ, ಇಲ್ಲ ಸತ್ ಕೂದ್ರೆ ಇಟ್ಕೊಂಡು ಏನು ಮಾಡ್ತೀಯ, ಈಗ ನೆಕ್ಸ್ಟ್ ಕೂದ್ರೆ ನಾನು ನೋಡಲೇಬೇಕಲ್ವಾ. ಅಂದರೆ ಈ ಬದುಕು ಸತ್ತು ಹೋಗಿರೋ ಸಂಬಂಧಗಳು, ಸತ್ತು ಹೋಗಿರೋ ಕುದುರೆಗಳು, ಸತ್ತು ಹೋಗಿರೋ ಅಲಂಕು ಅಲೆವು ಹಣೆ ಅಲೆ ಹಳೆ ವಿಚಾರಗಳನ್ನ ಇಟ್ಕೊಂಡು ಏನು ಯುದ್ಧ ಮಾಡ್ಲಿಕ್ಕೆ ಆಗುತ್ತಾ, ಬದುಕು ನಡೆಸ್ಲಿಕ್ಕೆ ಆಗುತ್ತಾ? ಹೋಯ್ತಾ ಇರಬೇಕು ಮುಂದೆ ಅಮ್ಮ. ಆ್ಯಂಡ್ ನಾನು ಹೇಳೋದು, ಅವತ್ತು ಒಂದು ದಿನ ಆ ಅಜ್ಜಿ ಎನಿಸಿಕೊಂಡವರು ಹೇಗೆ ವರ್ತಿಸಿದ್ರು ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಡ. ಆ ಹಿಂದೆ ಅವ್ರು ನಿಂಗೆ ಅನೇಕ ರೀತಿಯಲ್ಲಿ ಸಹಾಯ ಮಾಡಿದ್ರಲ್ಲ ಸಾಧ್ಯವಾದ್ರೆ ಅದನ್ನು ತಲೆಯಲ್ಲಿ ಇಟ್ಕೊ. ಯಾಕಂದ್ರೆ ನೀನು ಸತ್ತು ಹೋಗಿರೋ ಕುದುರೆಯನ್ನು ಇಟ್ಕೊಂಡೇ ಜೀವನ ಮಾಡ್ತೀನಿ ಅಂದ್ರೆ ನಾವೇನು ಮಾಡ್ಲಿಕ್ಕಾಗಲ್ಲ. ಅಂಡ್ ಅಂತಿಮವಾಗಿ ಅವ್ರು ದೂಕುದ್ರು ಅಂತ ಏನು ನೀನು ಸತ್ತಿಲ್ಲ ಅಲ್ವಾ, ಬದುಕಿದೀಯಲ್ವಾ? ಅಂದ್ರೆ ಅವ್ರು ಬಿಟ್ಟರು ಬದುಕೋ ಶಕ್ತಿ ಐತಿ ಅಂತ ಗೊತ್ತಾಯ್ತು ಅಂತ ಅರ್ಥ. ಯಾಕೆ ಅಳ್ತಾ ಇದೀಯಾ? ಆ್ಯಂಡ್ ಯಾಕೆ ದುಃಖ ಪಡ್ತಾ ಇದ್ದೀರಾ? ಆ್ಯಂಡ್ ಈಗ ಅವ್ರು ಬಿಟ್ಟರು ಅಂತ ಸತ್ತಿದ್ರೆ ಹೂ ಕಣಪ್ಪ, ಅವ್ರು ಬಿಟ್ಟಿದ್ದಕ್ಕೆ ಸತ್ರು ಅಂತ ಅವ್ರನ್ನ ಬೈಬೋದಿತ್ತು, ಅವ್ರು ಬಿಟ್ಟ ಮೇಲೂ ಬದುಕಿದೆಯಲ್ವಾ? ಅಂದರೆ ಯಾರಿಲ್ಲದೆ ಹೋದರೂ ನಿನ್ನ ಅನ್ನ ನೀನು ಹುಟ್ಟಿಸ್ಕೊಳ್ಳೋ ಶಕ್ತಿ ನಿನಗಿದೆ ಅಂಡ್ ಗೊತ್ತಿರಲಿ ತಾಯಿ. ಅಪ್ಪ ಅಮ್ಮ ಇಲ್ಲದೆ ಇರೋ ಎಷ್ಟು ಮಕ್ಕಳು, ಬಾಲ್ಯದಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡಿರೋ ಎಷ್ಟು ಮಕ್ಕಳು ಇವತ್ತು ಬದುಕಿ ಜೀವನ ಮಾಡಿ ಸಾಧನೆಯೇ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಅಪ್ಪ ಅಮ್ಮದಿರು ಹಂಗೆ ಅಂದ್ಕೊಳ್ತಾರೆ, ಏನು ಅಂದ್ಕೊಳ್ತಾರೆ, ಅಯ್ಯೋ ನಾವು ಹೋದ್ಮೇಲೆ ಏನಾಗುತ್ತೋ ಏನು. ನೀವು ಹೋದ್ಮೇಲೆ ಅವ್ರು ಚೆನ್ನಾಗೇ ಇರ್ತಾರೆ. ಹಾಗಂದ್ರೆ ನೀವು ಹೋಗ್ಲಿ ಅಂತ ಕಾಯ್ತಾವ್ರೆ ಅಂತಲ್ಲ, ನೀವು ಹೋದ್ಮೇಲೂ ಆ ಮಕ್ಕಳಿಗೆ ಅವ್ರದೇ ಆದ ಜೀವನ ಭಗವಂತ ಬರ್ದಿರ್ತಾನಲ್ವಾ? ಆ ಒಟ್ಟಿಸಿದ ಅಪ್ಪ ಅಮ್ಮನೇ ದೂರ ಇದ್ದಾರೆ ಅಜ್ಜಿಗೋಸ್ಕರ. ಸಿ ಈಗೆಲ್ಲ ಹೆಂಗೆ ಬರುತ್ತೆ, ನಾನು ಅಜ್ಜಿ ಮೇಲೆ ನಿರೀಕ್ಷೆ ಇಟ್ಟಿದ್ದೆ ಅಥವಾ ನಾನು ಅವ್ರ ಮೇಲೆ ಅಭಿಮಾನ ಇಟ್ಟಿದ್ದೆ ಗೌರವ ಇಟ್ಟು, ಅಂದರೆ ಈ ಗೌರವಗಳು ನಾನೇನು ಬಯಸಿ ಇಟ್ಟಿದ್ದೆ ಅಂತ ಅರ್ಥ ಅಲ್ವಾ? ನನಗೂ ಏನೋ ಸಹಾಯ ಮಾಡ್ತಾರೆ, ನನಗೂ ಏನೋ ಮಾಡ್ತಾರೆ ಅಂತಲೇ ಅಂದ್ಕೊಂಡಿದ್ದೆ ಅಲ್ವಾ? ಮೊದಲು ಅವರಿಂದ ಬಯಸುವುದನ್ನು ಬಿಡಮ್ಮ. ಆ್ಯಂಡ್ ಈಗ ನೀನು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದೇನೆ, ಮುಂದಕ್ಕೆ ಹೋಗದೆಯೋ ಈಗಿರೋ ಪರಿಸ್ಥಿತಿ ಮತ್ತು ಮುಂದೇನು ಮಾಡಬೇಕು ಅಷ್ಟು ಯೋಚನೆ ಮಾಡು ತಾಯಿ. ಹಳೆಯದನ್ನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾಳೆ ಆಗಬೇಕಾಗಿರೋ ಕೆಲಸನೂ ಆಗಲ್ಲ, ಮಕ್ಕಳನ್ನು ಹಾಳು ಮಾಡ್ಕೊಳ್ತೀನಿ ನೀನು. ಯಾಕಂದರೆ ನಾನು ಇಷ್ಟು ಮಾತ್ರ ನಿನ್ಗೆ ಎರಡು ಆಪ್ಷನ್ ಕೊಡ್ತೀನಿ, ಇಲ್ಲ ಹಳೆಯದನ್ನು ಹತ್ಕೊಂಡು ಕೂತ್ಕೋ, ಇಲ್ಲ ನಾಳೆ ಆಗಬೇಕಾಗಿರೋದನ್ನು ನೋಡು. ಯಾಕಂದರೆ ಸಡನ್ನಾಗಿ
ಯಾರೋ ನಿನ್ನೊಂದು ಬಾವಿಗೆ ತಳ್ಳಿಬಿಟ್ರು, ಬಾವಿ ಎಷ್ಟು ನೀರಿದೆ, ನಿನ್ನೆ ರಾತ್ರಿ ಮಳೆ ಬಂತು, ಎಷ್ಟು ತುಂಬಿದೆ ಅಂತ ಯಾವುದೋ ಬಾವಿ ಪಕ್ಕ ನೋಡ್ತಾ ಇದೆಯಾ? ಬಟ್ ಯಾರೋ ಒಬ್ರು ಸಡನ್ನಾಗಿ ದೂಕ್ಬಿಟ್ರು ಅಥವಾ ಕಾಲು ಜಾರು ಬಿದ್ದುಬಿಟ್ಟೆ. ಈಗ ನಾನು ಬಾವಿ ಒಳಗೆ ಬಿದ್ದಾದ್ಮೇಲೆ ಯಾರು ತಳ್ಳಿದ್ರು, ನಾನೇ ಬಿದ್ದನ, ಎಷ್ಟು ಆಳ ಇರ್ಬೋದು? ಬಾವಿ ಒಳಗಡೆ ನಾನು ಅದನ್ನ ಯೋಚನೆ ಮಾಡ್ತೀನಿ, ಹೆಂಗೋ ಮೇಲೆ ಎದ್ದು ಬರ್ತೀನಿ, ಆಮೇಲೆ ಯೋಚನೆ ಮಾಡ್ತೀನಲ್ವಾ? ಈಗ ನೀವು ಜೀವನದಲ್ಲಿ ಒಂದು ಹಳ್ಳಕ್ಕೆ ಬಿದ್ದಿದ್ದೀವಿ, ಏನೋ ದುಃಖಕ್ಕೆ ಬಿದ್ದಿದ್ದೀವಿ, ಯಾವುದೋ ಒಂದು ಅನಾಹುತ ಸವಾಲು ಬಂದ್ಬಿಟ್ಟಿದೆ ಅಂದಾಗ ಅಜ್ಜಿ ಮೋಸ ಮಾಡಿದ್ರ, ನಾನೇ ಮೋಸ ಹೋದ್ನ, ಅವ್ರು ಯಾರೋ ಮಾಡಿದ್ರು, ಅಂದರೆ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋ ಸಮಯ ಅಲ್ಲ, ಪರಿಹಾರ ಹುಡುಕೊಂಡು ಆಚೆ ಬರೋ ಸಮಯ. ನಾನು ಹೇಳ್ತೀನಿ ತಾಯಿ, ನೀನು ಓದಿಲ್ಲದೆ ಇರ್ಬೋದು, ನೀನು ಮನಸ್ಸು ಮಾಡಿದ್ರೆ ನಿನ್ನ ಮನಸ್ಸಲ್ಲಿರೋ ನಿನ್ನ ಆತ್ಮಶಕ್ತಿಯನ್ನು, ಒಬ್ಬ ಸೋನು ಬೇರೆ ಅಲ್ಲ, ನೀವು ಬೇರೆ ಅಲ್ಲ, ನೀವು ತುಮಕೂರಲ್ಲಿದ್ದೀರ, ನಾನು ಬೆಂಗಳೂರಲ್ಲಿದ್ದೀನಿ, ನೀವು ಹೆಣ್ಣಿನ ದೇಹದಲ್ಲಿದ್ದೀರ, ನಾನು ಗಂಡಿನ ದೇಹದಲ್ಲಿದ್ದೀನಿ, ಆ್ಯಂಡ್ ನಿಮ್ಮದೇ ಆದ ಹಿನ್ನೆಲೆ ಇದೆ, ನನ್ನದೇ ಆದ ನನ್ನ ಅಪ್ಪ ಅಮ್ಮ ಇದ್ದಾರೆ, ನಿನ್ನದೇ ಆದ ನೀನು, ಅಂದರೆ ನಾನು ಬಂದಿರೋ ಜಾಗನೂ ನೀನು ಹೋಗೋ ಜಾಗನೂ, ಅಂದರೆ ನಾನು ಹೋಗೋದು ನೀನು ಹೋಗೋದು, ನೀನು ಬಂದಿರೋದು ನಾನು ಬಂದು, ಎಲ್ಲ ಒಂದೇ ಜಾಗ ಅಲ್ವಾ? ರೂಪಗಳು ಬೇರೆ ಇದ್ದಾವೆ, ಒಳಗಿನ ಆ ಸತ್ವ ಒಂದೇ ಇದೆ. ಇದನ್ನು ನೀವು ಅರ್ಥ ಮಾಡ್ಕೊ, ನನ್ನಷ್ಟೇ ಶಕ್ತಿ ನಿನಗೂ ಇದೆ ತಾಯಿ. ಆದರೆ ನಾನು ನಿನಗೆ ಹೇಳೋದು, ಒಬ್ಬ ಜ್ಞಾನಿಯಾದವನೂ ಸಾಯ್ತಾನೆ, ಅಜ್ಞಾನಿಯಾದವನೂ ಸಾಯ್ತಾನೆ, ದಡ್ಡನಾದವನೂ ಸಾಯ್ತಾನೆ, ಜಗತ್ತಿನ ನಂಬರ್ ಒನ್ ಬುದ್ಧಿವಂತ ಆದವನೂ ಸಾಯ್ತಾನೆ, ಎಲ್ಲರಿಗೂ ಅದೊಂದು ಸತ್ಯ ಅನ್ನುವುದಾದರೆ ನಡುಮಧ್ಯೆ ಈ ಬದುಕು ಅನ್ನೋದೇನಿದೆ, ಎಷ್ಟು ನಮ್ಮ ಪಾಲಿಗೆ ಏನು ಬರುತ್ತೋ ಅದನ್ನು ಅನುಭವಿಸಿ ಹೋಗೋದೇ ಜೀವನ ಅಲ್ವಾ? ಆದರೆ ನಿಮ್ಮಂಥವ್ರು ಏನು ಮಾಡ್ತೀರಾ, ಅಯ್ಯೋ ನಂದು ಹಂಗಾಯಿತು, ಭಗವಂತ ಇವತ್ತು ಅಷ್ಟೋ ಇಷ್ಟೋ ಕೊಟ್ಟು ಚೆನ್ನಾಗಿ ಇಟ್ಟಿರಬೇಕಾದರೂ ಕೂಡ ನಾನು ಅವತ್ತು ಹಂಗೆ ಮಾಡಿಬಿಟ್ರು ಅಂತ ನಾನು ಅಳ್ಕೊಂಡು ಕುಳ್ತ್ಕೊಳ್ಳೋದು ಮೂರ್ಖತನ. ಪ್ರಯತ್ನ ಮಾಡು, ಆ್ಯಂಡ್ ಎಂತೆಂಥ ಪರಿಸ್ಥಿತಿಯನ್ನು ಗೆದ್ದುಕೊಂಡು ಬಂದಿದೀಯಮ್ಮ ಅಜ್ಜಿಯ ಮೇಲೆ. ಆ್ಯಂಡ್ ಸಿ, ನನ್ನ ಹೋರಾಟ ಯಾವುದೋ ಸಾಯೋ ಜೀವದ ಮೇಲೆ ಆಗಬಾರ್ದು. ಓಕೆ, ಆರೋಗ್ಯ ಕಾಪಾಡ್ಕೊ, ಟೈಮ್ ಟೈಮ್ ಊಟ ಮಾಡು. ಇಲ್ಲ, ನನ್ನ ಮಕ್ಕಳು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ನಾನೀಗ ಅವರಿಗೆ ಚೆನ್ನಾಗಿ ನನ್ನ ಕೈಲಾದಷ್ಟು ಮಾಡೋಣ, ಆ್ಯಂಡ್ ಅವರನ್ನ ಒಳ್ಳೆ ದಾರಿಯಲ್ಲಿ ತರೋಣ, ಆ್ಯಂಡ್ ಬುದ್ಧಿ ಹೇಳೋಣ. ನಾನು ಹೇಳ್ತೀನಲ್ಲ, ನನ್ನ ಕಣ್ಣು ಮುಂದಿದ್ದಾಗ, ನಾಳೆ ನಾನಿರ್ತೀನೋ ಅವನಿರ್ತಾನೋ ಇಲ್ವೋ ಗೊತ್ತಿಲ್ಲ, ಕಣ್ಣು ಮುಂದಿದ್ದಾಗ ಅದು ಇದು ಹೇಳಿ ದೂಷಣೆ ಮಾಡೋದಕ್ಕಿಂತ, ಕಣ್ಣು ಮುಂದಿದ್ದೀಯಪ್ಪ ಹೆಂಗೋ ನನ್ನ ಪುಣ್ಯ ಇಷ್ಟು ಇಷ್ಟು, ಅಂದರೆ ಸತ್ ಮೇಲೆ ಕೂತು ಅಳೋದಕ್ಕಿಂತ ಇದ್ದಾಗ ಅವ್ರ ತಪ್ಪನ್ನು ಸರಿ ಮಾಡ್ಕೊಂಡು ಹೆಂಗೋ ಹೋಗೋಣಲ್ವಾ? ಇಲ್ಲ ತಾಯಿ, ನಿನ್ನ ಕಷ್ಟಗಳ ನಡುವೆಯೂ ಈ ಸೋನುಗೋಸ್ಕರ ಒಂದು ಪ್ರಾರ್ಥನೆ ಮಾಡ್ತೀಯಲ್ಲ, ನಿನ್ನ ದೊಡ್ಡ ಗುಣ ತಾಯಿ. ಇಲ್ಲ, ನಿನ್ನ ನಿಮ್ಮಂಥವರ ಹಾರೈಕೆ ಇದ್ರೆ ಖಂಡಿತ. ನಾನು ಗೊತ್ತಿಲ್ಲ ತಾಯಿ, ನಮ್ಮ ಸಮಯಗಳು ಎಷ್ಟಿದವು, ಆದರೆ ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ನಿಮ್ಮಂಥ ನೊಂದವ್ರಿಗೆ ಒಂದೆರಡು ಒಳ್ಳೆ ಮಾತು ಹೇಳೋ ಶಕ್ತಿ ಕೊಟ್ಟಿದ್ದಾನೆ ಅಂದಾಗ ನಾವು ನಂಬಿರೋದಿಷ್ಟೇ ಅಮ್ಮ. 100 ದಿನ ಕೂಗಾಡಿಕೊಂಡು ಇನ್ನೊಬ್ಬರಿಗೆ ಅಪಕಾರವನ್ನು ಮಾಡ್ತಾ, ಇನ್ನೊಬ್ಬರ ಬದುಕನ್ನು ಹಾಳು ಮಾಡ್ತಾ ಬದುಕೋದಕ್ಕಿಂತ 3 ದಿನ ಇನ್ನೊಬ್ಬರಿಗೆ ಪರೋಪಕಾರವಾಗಿ ನೋಡು ತಾಯಿ, ನಿನ್ನ ಊರಿನಲ್ಲಿ ಅಥವಾ ನಿನ್ನ ತುಮಕೂರಲ್ಲಿ ಬೆಳೆಯೋ ಅಥವಾ ನಿನ್ನ ಹಳ್ಳಿಯಲ್ಲಿ ಬೆಳೆಯೋ ಒಂದು ಜೋಳವೋ ಇನ್ಯಾವುದೋ 3 ತಿಂಗಳಿರೋದು, ಆದರೆ ತಾನು ಬೆಳೆದ ಜೋಳವನ್ನು ತಾನೇ ತಿನ್ನಲ್ಲ, ಮನುಷ್ಯರು ಕೊಟ್ಟರೆ ಸತ್ತು ಹೋಗುತ್ತಲ್ವಾ? ಅಂದರೆ ಒಂದು ಹಸು ತನ್ನ ಹಾಲನ್ನು ತಾನು ಕುಡಿದಿಲ್ಲ, ಒಂದು ನದಿ ತನ್ನ ನೀರನ್ನು ತಾನು ಕುಡಿದಿಲ್ಲ, ಒಂದು ಗಿಡ ಮರ ತನ್ನ ಹಣ್ಣನ್ನು ತಾನು ತಿಂದಿಲ್ಲ, ಅದೆಲ್ಲವನ್ನು ಮನುಷ್ಯನಿಗೆ ಅಥವಾ ಜೀವಿಗಳಿಗೆ ಇನ್ನೊಬ್ಬರಿಗೆ ಕೊಟ್ಟು ಹೋಗುತ್ತೆ. ಆದರೆ ಮನುಷ್ಯ ಮಾತ್ರ ಯಾವ ಮಟ್ಟಕ್ಕೆ ಬಂದನೆ ಅಂದರೆ, ತಾನು ಹೆತ್ತಿರುವ ಅಥವಾ ತಾನು ಹುಟ್ಟಿಸಿರುವ ಹೆಣ್ಮಗಳು ನನ್ನ ಸುಖಕ್ಕೆ ಬೇಕು ಅನ್ನೋ ಮಟ್ಟಕ್ಕೆ ಬಂದಿದ್ದಾನೆ. ಅಂದರೆ ನನ್ನದು ನನಗೇ ಬೇಕು ಅನ್ನೋ ಮನುಷ್ಯ ಮಾತ್ರ, ಬೇರೆಲ್ಲ ಜಗತ್ತಿಲ್ಲ ನೋಡು, ಹಸು ಎಮ್ಮೆ ಇದು ತನ್ನ ಹಾಲನ್ನು ತಾನು ಕುಡ್ದಿದ್ದು ನೋಡಿದ್ದೀಯಾ? ಮತ್ತು ನಿಮ್ಮ ಊರಲ್ಲಿ ಹರಿಯೋ ಯಾವುದಾದ್ರೂ ಒಂದು ನದಿ ತನ್ನ ನೀರನ್ನು ತಾನೇ ಕುಡ್ದಿರೋದು ನೋಡಿದೀಯಾ? ನಾನು ಹೇಳ್ತೀನಿ ತಾಯಿ, 3 ದಿನ ಬದುಕಿದ್ರು ಇನ್ನೊಬ್ಬರಿಗೆ ಉಪಕಾರ ಮಾಡಿ ಬದುಕೋಣ. ಆ್ಯಂಡ್ ಹೌದು, ನನಗೆ ಬೇಕು ಬೇಕು ಅಂದರು ಎಷ್ಟಿದ್ರೂ ಸಾಲಲ್ಲಮ್ಮ,
ಈಗ ನಾಳೆ ಮಗ ಸರಿ ಹೋದ ಅಂದ್ಕೊಳ್ಳೋಣ, ಇನ್ನೂ ಏನೋ ಬೇಕು, ಗಂಡ ಸರಿ ಹೋದ ಇನ್ನೂ ಏನೋ ಬೇಕು, ಇನ್ನು ನಿನ್ನ ವಿಷಯದಲ್ಲ ನನ್ನ ವಿಷಯದಲ್ಲೂ ಹೌದು. ಹಾಗಾಗಿ ನಾವೇನು ಮಾಡ್ತೀವಿ, ನನ್ನ ಪಾಲಿಗೆ ನನಗೆ ಎಷ್ಟು ಬೇಕು ನಾನು ಅಷ್ಟು ನೋಡ್ಕೊಳ್ತೀನಿ. ಆದರೆ ನಿಮ್ಮಂಥವರ ಹಾರೈಕೆಯಿಂದ ನಾವು ಒಂದು ನಿರ್ಧಾರ ಮಾಡಿದೀವಿ ತಾಯಿ, ನನಗೆ ಗೊತ್ತಿಲ್ಲ ಅದೆಷ್ಟು ದಿನ ಕೊಟ್ಟಿದ್ದ ಅನ್ನೋ ಭಗವಂತ ನಮಗೆ ಸಮಯವನ್ನು. ಆದರೆ ಆ ಹೋಗುವ ಮುನ್ನ ನಿಮ್ಮಂಥ ನಾಲ್ಕು ಜನರ ಕಣ್ಣೀರು ಒರೆಸಿದಿ. ನಾನೇನು ಪುಣ್ಯಕ್ಕೆ ಅಂತ ಅಲ್ಲ, ನಿನ್ನಂಗೆ ನಾನು ಒಂದು ದಿವಸ ನೊಂದಿದ್ದೀನಿ, ಬಹುಶಃ ಅವತ್ತು ಯಾರೂ ನನ್ನ ಕಣ್ಣೀರು ಒರೆಸ್ಲಿಲ್ವೇನು. ಆದರೆ ಇನ್ಯಾರಿಗೋ ನನಗೆ ಯಾರೂ ಇಲ್ಲ ಅಂತ ಅಂದ್ಕೊಳ್ಳೋ ಜೀವಕ್ಕೆ ನಾನು ಬಿದ್ದೀನಿಪ್ಪ ಅಂತ ತೋರಿಸು, ಅದು ನನಗೆ ಯಾವತ್ತೂ ಅನಿಸಿದ್ದಿದು. ಆದರೆ ನಿಮ್ಮಂಥವರ ಆಶೀರ್ವಾದಗಳು ಸೇರಿ ನನ್ನ ಶಕ್ತಿ ಇನ್ನೂ ಜಾಸ್ತಿ ಆಗಿದೆ ಅಷ್ಟೇ. ಎಲ್ಲಾರ ನೋವನ್ನು ಕೇಳ್ತೀರಾ, ಎಲ್ಲಾರ ನೋವನ್ನು ಅರ್ಥ ಮಾಡ್ಕೊಂಡು ಹೇಳ್ತೀರಾ, ಆದ್ರೆ ನಿಮ್ ನೋವನ್ನ ಕೇಳೋರು ಯಾರು ಇಲ್ವಲ್ಲಿ ಸರ್? ನಿಮ್ ಕಷ್ಟಗಳನ್ನ ಕೇಳೋರು ಯಾರು ಇಲ್ವಲ್ಲಿ ಸರ್? ಹಾಗೇನಿಲ್ಲಮ್ಮ, ನಿನ್ನ ದುಃಖ ನಿಮ್ಮಂತವ್ರ ಹಾರೈಕೆ. ಆ್ಯಂಡ್ ಈಗ ಒಬ್ಬ ಡಾಕ್ಟರ್ ಹತ್ರ ನಂಗೆ ಜ್ವರ ಬಂದಿದೆ ಸರ್ ಅಂತ ಹೋದಾಗ, ಅಯ್ಯೋ ನನಗೂ ನೆನ್ನೆ ಜ್ವರ ಬಂದಿದ್ದು ಕಣಪ್ಪ, ಏನಾಯ್ತು ಗೊತ್ತಾ ಅಂತ. ಅವ್ನ ಜ್ವರ ಅವ್ನು ಹೇಳ್ಕೊಂಡು ಕೂತ್ಕೊಂಡ್ರೆ ನನ್ನ ಜ್ವರ ನೋಡೋರೆ ಯಾರು? ಹೌದಲ್ಲ, ಒಬ್ಬ ಡಾಕ್ಟ್ರಿಗೆ ಜ್ವರ ಬಂದರೆ ಇನ್ನೊಬ್ಬ ಡಾಕ್ಟ್ರ್ ಹೇಗೋ, ನನಗೆ ಜ್ವರ ಬಂದರೆ ನನಗೂ ಇನ್ನೊಬ್ಬ ಗುರು, ಅದು ದೇವರೇ ಆಗಿರ್ಬೋದು ಅಥವಾ ಇನ್ನೊಬ್ಬ ಯಾರೋ ಶ್ರೇಷ್ಠ ಗುರು ಆಗಿರ್ಬೋದು. ಹೌದು, ನಾವು ಅದಕ್ಕೆ ಯಾರೋ ಒಬ್ಬ ಮಹಾತ್ಮನ ನಾವು ಹುಡುಕೊಂಡಿರ್ತೀವಿ. ಆದರೆ ನಾನು ಎಲ್ಲವೂ ನನ್ನ ಮನಸ್ಸೇ ಒಳ್ಳೆಯದ. ಹೌದು, ಯಾವತ್ತೂ ಕೂತು ಅತ್ತು ಇನ್ನೊಬ್ಬರಿಗೆ ಹೇಳೋ ದಿನವೂ ನಾನು ಅಂಥ ದಿನವೂ ನಾನು ನೋಡಿದ್ದೀನಿ. ಏನಾದರೂ ಆದರೆ ನಾನು ಎಲ್ಲರಿಗೂ ಹೇಳ್ಕೊಂಡೇ ಓಡಾಡ್ತಿದ್ದೆ, ನನಗೆ ದುಃಖ ಆಯಿತು. ಬಟ್ ಒಂದು ಹಂತ ಆದಮೇಲೆ ಇಲ್ಲಪ್ಪ, ಯಾರೂ ದಿನ ನಿನ್ನ ದುಃಖ ಕೇಳಲ್ಲ ಅಂತ ಗೊತ್ತಾದಾಗ ನಾವೇ ನುಂಗ್ಕೊಳ್ಳೋಕೆ ಶುರು ಮಾಡಿಬಿಟ್ಟು. ಹೌದು ಸರ್, ನಾವು ಇದೊಂದು ಸ್ವಲ್ಪ ಕಾಲ್ಭಾಗನೇ ಅಷ್ಟೇ ಸರ್ ನಿಮ್ಗೆ ಹೇಳಿರೋದು. ಎಷ್ಟೋ ನೋವುಗಳು, ಎಷ್ಟೋ ದುಃಖಗಳು, ಎಷ್ಟೋ ಹೇಳ್ಕೊಳಕ್ ಆಗದೇ ಇರೋವಷ್ಟು ಸ್ವಲ್ಪ ಕಾಲ್ಭಾಗ ಮಾತ್ರ ಅಷ್ಟೇ. ಇಲ್ಲ ತಾಯಿ, ನಿನ್ನ ದುಃಖ ಅಥವಾ ನಿನ್ನ ಮಾತು, ಅದರಲ್ಲಿರೋ ಮುಗ್ಧತೆ, ಅದರಲ್ಲಿರೋ ಸತ್ಯ, ಇದೆಲ್ಲ ನೋಡಿದಾಗ ನೀನು ಹೇಳದೇ ಇದ್ರೂ ನನಗೆ ಖಂಡಿತ ಅರ್ಥ ಆಗುತ್ತೆ. ಆದರೆ ಇಲ್ಲ ಸರ್, ನಿಮ್ಮ ಮಾತಿಂದ ಅದೇನು ಬಂದರೂ ನಾನು ಎದುರಿಸೋಕೆ ತಯಾರಿದ್ದೀನಿ ಅಂತ ಹೇಳ್ತೀರಲ್ವ, ನಾನು ಭರವಸೆ ಕೊಡ್ತೀನಿ ತಾಯಿ. ನಿನ್ನ ಮಗ ಒಬ್ಬ ಯಾವ ಒಳ್ಳೆಯ ಅಥವಾ ಹೇಗೆ ಒಬ್ಬ ಮಗ ಇರಬೇಕು ಅಂತ ನೀನು ಭಾವಿಸ್ತಾ ಇದೆಯೋ, ಒಬ್ಬನಾದರೂ ನಿನ್ನ ಬದುಕಲ್ಲಿ ಹಾಗೆ ಇರ್ತಾನೆ, ಯೋಚನೆ ಮಾಡಬೇಡ. ಆದರೆ ಒಂದು ಹೋಯಿತು ಅಂದಾಗ ಒಂದು ಇದೆ ಅನ್ನೋದಕ್ಕಾರ ಖುಷಿ ಪಡು. ಆ್ಯಂಡ್ ಹೋಯಿತು ಅಂದರೆ ಏನೋ ಕೆಟ್ಟದಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಕೆಲವೊಮ್ಮೆ ಹೊರಗಿನ ಪ್ರಭಾವ, ಹೊರಗಿನ ಕೆಟ್ಟ ಸಹವಾಸಗಳು ನಮ್ಮ ಕೈ ಮೀರಿ ಮಕ್ಕಳು ಹೋಗ್ಬಿಡ್ತಾರೆ. ಚಿಕ್ಕ ಮಗನು ಅಷ್ಟೇ ಸರ್, ಒಬ್ರು ಕಾಡಲ್ಲ ಬೇಡಲ್ಲ ದುಡುಕ್ ತಿನ್ನ ಬುದ್ಧಿ ಸರ್, ಒಬ್ರಿಗೆ ಮೋಸ ಮಾಡ್ಬೇಕು ಕಳ್ತನ ಮಾಡ್ಬೇಕು ಅನ್ನೋದಿಲ್ಲ, ದುಡುಕ್ ತಿನ್ನ ಬುದ್ಧಿ, ಆದ್ರೆ ಬುದ್ಧಿ ಕಡಿಮೆ ಸರ್ ಅದೊಂದೇ ನನ್ಗೆ. ಯೋಚನೆ ಮಾಡಬೇಡ, ಬುದ್ಧಿ ಕಡಿಮೆ ಅಂತ ಈಗ ನಿಮ್ಮ ಗಂಡನನ್ನ ಸಮಾಜ ಬುದ್ಧಿ ಕಡಿಮೆ ಎನ್ಬಹುದು, ಆತನಿಗೂ ನಿನ್ನಂತ ಒಳ್ಳೆ ದೇವತೆ ಕೊಟ್ಟು ಹೇಗೋ ಜೀವನ ನಡೆಸ್ತಾ ಇಲ್ವಮ್ಮ, ಅಂದ್ರೆ ಯಾವುದೋ ಶಕ್ತಿ ಆತನನ್ನು ಕಾಯ್ತಾ ಇದೆ ಅಂತ ಆಯ್ತಲ್ವಾ? ಈ ಮಾತನ್ನು ನಂಬು ತಾಯಿ. ಒಬ್ಬ ದಡ್ಡನಿಗೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಗೂ ಒಂದು ಜೀವನ ಇದೆ, ಮುಂದ್ಲು ಬೆಂಚ್ ಸ್ಟೂಡೆಂಟ್ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಗೂ ಅವನದು ಒಂದು ಜೀವನ ಇದೆ, ಹೌದಲ್ವಾ? ಇಲ್ಲ ತಾಯಿ, ಅದು ಹಂಗಲ್ಲ. ಅದು ನನ್ನ ಮಗ ದಡ್ಡ, ದಯವಿಟ್ಟು ಎಲ್ಲೂ ಹೇಳಬೇಡ. ಆ್ಯಂಡ್ ನನಗೆ ನಿನ್ನ ಅಂತರಾಳದ ನೋವುಗಳು ಅರ್ಥ ಆಗಿದ್ದಾವೆ. ನಾನು ತುಂಬ ಮನಸ್ಸಿನಿಂದ ನನ್ನ ಶಕ್ತಿಯನ್ನು ಬಳಸಿ ಹಾರೈಸ್ತೀನಿ. ನಿನ್ನ ಮಗ ಮತ್ತು ಇಬ್ಬರು ಮಕ್ಕಳು, ನಿನ್ನ ಗಂಡ, ಖಂಡಿತ ನೀವು ಚೆನ್ನಾಗೇ ಇರ್ತೀರಾ. ಆದರೆ ನನಗೆ ನಿನ್ನಲ್ಲಿ ಕಂಡ ದೊಡ್ಡ ಗುಣ ಅಂದರೆ, ಬಾಲ್ಯದಿಂದಲೂ ನಿನ್ನ ನೋವಿನಲ್ಲಿ ಬಂದರೂ ಕೂಡ ಇನ್ನೂ ನನ್ನ ಬದುಕಲ್ಲೇನೋ ಒಳ್ಳೆಯದಾಗುತ್ತೆ, ಅಥವಾ ಮಕ್ಕಳಿಗೋಸ್ಕರ ಈ ನಿನ್ನ ಬದುಕಿನ ಕಷ್ಟಗಳನ್ನು ಮಕ್ಕಳು ಅನ್ನೋ ಆ ಜೀವಗಳನ್ನು ನೋಡಿಕೊಂಡು ಸಹಿಸಿಕೊಳ್ಳೋ ಮಟ್ಟಿಗೆ ನೀನು ಗಟ್ಟಿಯಾಗ್ಬಿಟ್ಟಿದ್ದೀಯಾ. ಇದು ಹೆಣ್ಮಕ್ಳಿಗೆ ಮಾತ್ರ ಇರ್ಲಿಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ನಾಲ್ಕು ವರ್ಷದಿಂದ ನಿಮ್ ವಿಡಿಯೋ ನೋಡಿ ಇನ್ನೂ ಗಟ್ಟಿ ಆಗ್ಬಿಟ್ಟೆ ಸರ್, ಅದೊಂದೇ ನಮಗೆ ನೆನೆಸ್ಕೊಳ್ಳೋಷ್ಟು ನಿಮ್ದಿದು ನಮಗೆ ಮಾದರಿ ಆಗೋಯ್ತು ಸರ್ ನಮಗೆ. ಅರೆ ಅರೆ ಅರೆ, ಇಲ್ಲ, ಒಳ್ಳೇದಾಗಲಿ, ನನಗೆ ಬಹಳ ಸಂತೋಷ. ಆ್ಯಂಡ್ ನಿನ್ಗೆ ಯಾವಾಗಲೂ ದುಃಖ ಇದ್ರೂ ತಾಯಿ ಕರೆ ಮಾಡು, ಬಹುಶಃ ಒಮ್ಮೆ ಎರಡು ಸಾರಿ ಸಿಗದೇ ಇರ್ಬೋದು, ಆದರೆ ನಾನು ಖಂಡಿತ ನಿಮ್ಮ ನಂಬರ್ ಸೇವ್ ಮಾಡ್ಕೊಳ್ಳೋಕೆ ಹೇಳ್ತೀನಿ, ನಾನು ಮಾತಾಡ್ತೀನಿ ತಾಯಿ. ದುಃಖ ಪಡಬೇಡಿ, ಆ್ಯಂಡ್ ನಿಮ್ಮ ಕೆಲಸವಲ್ಲೇ ಅಲ್ಲೇ ಅಲ್ಲೇ ನಿಮ್ಮ ದೇವರಿರೋದು, ಅಡುಗೆ ದೇವ್ರ ಮಲ್ಲೂ ಇಲ್ಲ, ದೇವಸ್ಥಾನದಲ್ಲೂ ಇಲ್ಲ, ನಿಮ್ಮ ಕೆಲಸದಲ್ಲಿ ಭಗವಂತನಿದ್ದಾನೆ. ನೀವು ಕೆಲಸ ಮಾಡಿ ನಿಮ್ಮ ಮಕ್ಕಳಿಗೂ, ಹೌದು ಈಗೇನು ಯಾಕಂದರೆ ನಿಮ್ಮಷ್ಟು ಬದುಕಿನ ಅನುಭವ ಕಷ್ಟಗಳು ಅವರು ನೋಡಿಲ್ಲ,
ಈಗ ನೀವು ಅವ್ರ ಏಜಲ್ಲಿ ಇದ್ದಾಗ ಮನಸ್ಸು ನಿಮಗೂ ಹಂಗೆ ಆಡ್ತಿತ್ತು, ಬಟ್ ನಿಮಗೆ ಕಷ್ಟ ಇತ್ತು, ನೀವೇನೋ ಸರಿ ಹೋದ್ರಿ. ಬಟ್ ಈಗ ಅವ್ರಿಗೆ ಹಂಗೆ ಆಗ್ತೇ ಇರ್ಬೋದು, ಬಟ್ ಅವ್ರಿಗೂ ಕಷ್ಟ ಬಂದು ಅವರೂ ಸರಿ ಹೋಗೋ ದಿನ ಬರ್ತವೆ. ಭರವಸೆ ಕಳ್ಕೊಳ್ಬೇಡಿ. ನಿಮ್ಮ ಕಾಯಕ, ನಿಮ್ಮ ಕೆಲಸದಲ್ಲೇ ನೀವು ಸಂಪೂರ್ಣವಾಗಿ ತಲ್ಲೀನರಾಗಿ, ಅದೇ ನಿಮಗೆ ದೇವರು, ಅದೇ ನಿಮಗೆ ಮಕ್ಕಳು, ಅದೇ ನಿಮಗೆ ಗಂಡ. ನಿನ್ನತ್ರ ನಿನ್ನ ವಗೆಪುಡಿ ಡಬ್ಬದಲ್ಲಿ ಅಥವಾ ನಿನ್ನ ಸಕ್ಕರೆ ಡಬ್ಬದಲ್ಲಿ 10 ರೂಪಾಯಿ, 20 ರೂಪಾಯಿ, 500 ರೂಪಾಯಿ ಇದ್ದರೆ ಯಾರೋ ಕಷ್ಟ ಅಂತ ಬಂದಾಗ ನೀನು ಕೈ ನೀಡಿ ಕೊಡ್ಬೋದು. ಆದರೆ ಕೊಡುವಾಗ ಇರುವ ತೃಪ್ತಿ, ಅಮ್ಮ ಒಂದು 50 ರೂಪಾಯಿ ಕೊಡಮ್ಮ, ನನ್ನ ಮಗನಿಗೆ ಊಟ ತರಿಸ್ಕೊಡ್ಬೇಕು ಅಂದರೆ ಕೇಳೋ ಪರಿಸ್ಥಿತಿ ನಿನಗೆ ಬರೋದು ಬೇಡ. ಯಾರು ನನ್ನ ನಾನು ಇಷ್ಟೆಲ್ಲ ಜಂಜಾಟ, ಅವನು ಸರಿ ಇಲ್ಲ, ನಮ್ಮ ಅಜ್ಜಿಗೆ ಮಾಡಿದ್ರು, ಹಂಗೆ ಮಾಡಿದ್ರು ಅಂದರೆ ನಾನು ಇಲ್ಲಿ ಕೊರ್ಕೊಂಡು ನನ್ನ ಕೆಲಸದ ಕಡೆ ಗಮನ ಕೊಟ್ಟರೆ, ಕೆಲಸಕ್ಕೆ ಮೋಸ ಮಾಡಿದ್ರೆ ಅದು ನನಗೆ ಖಂಡಿತ ಮೋಸ ಮಾಡುತ್ತೆ. ನೀವೇ ಹೇಳ್ತಿರಲ್ಲ ಅದು ಸರ್, ನಿಮಗೆ ಯಾರು ನಿಮ್ಗೆ ಅಂತ ಲವ್ ಕೊಟ್ಟಿರ್ತಾರೋ ಅಂತವರಿಂದ ನೀವು ದೂರ ಇರಿ ಅಂತ. ಆಗ ನೋಡು, ಅದನ್ನೇ ನಾವು ಕೇಳಿ ಅವರಿಂದ ದೂರ ಆಗಿದ್ದೀವಿ ಸರ್. ಅದು ನಮ್ಗೆ ಯಾಕೆ ನಾವು ಕೊಡ್ಬೇಕು ಅಂತ, ಅದೊಂದೇ ನಮಗೆ ನಿಮ್ಮ ಮಾತು ನಮಗೆ ಧೈರ್ಯ ಕೊಟ್ಟಿರೋದು ಸರ್ ನಮಗೆ. ಒಳ್ಳೆಯದು ತಾಯಿ, ನೀವು ಶಾಲೆಗೆ ಹೋಗದೆ ಹೋದರೂ ನೀವು ಈ ಜ್ಞಾನವನ್ನು ಸ್ವೀಕಾರ ಮಾಡುವ ಶಕ್ತಿ ಅದು ಹೇಗೆ ಕೊಟ್ಟನೋ ಗೊತ್ತಿಲ್ಲ ಭಗವಂತ, ಗೊತ್ತಿಲ್ಲ ನೀವು ಇಲ್ಲಿ ಯಾಕೆ ಬಂದಿದ್ದೀರಾ, ಭಗವಂತನ ಉದ್ದೇಶ ಏನು, ಎಲ್ಲವೂ ಒಳ್ಳೆಯದಾಗಲಿ. ಈ ದಿನ ಮಾತಾಡಿದ್ದೀರಾ, ಆದಷ್ಟು ನಿಮ್ಮನ್ನು ನೀವು ಶಾಂತವಾಗಿರಿಸ್ಕೊಳ್ಳಿ. ಆ್ಯಂಡ್ ಮಾತಾಡಬೇಕಾದ್ರೆ ಎಚ್ಚರವಾಗಿರಿ. ಆ್ಯಂಡ್ ಮಕ್ಕಳ ವಿಚಾರದಲ್ಲೂ ಇಲ್ಲ, ಯಾರಿಗೂ ಮಕ್ಕಳಿಲ್ಲದ ಎಷ್ಟೋ ಹೆಣ್ಣುಮಕ್ಳು ಅಳ್ತಾ ಇದ್ದಾರೆ. ಆ್ಯಂಡ್ ಇರೋ ಮಕ್ಕಳನ್ನು ಸರಿ ಮಾಡ್ಕೊಂಬಿಡೋಣ. ಹೌದು, ಏನಾಗಬೇಕು ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಅದಕ್ಕೆ ಮಹಾಭಾರತದಲ್ಲಿ ವ್ಯಾಸ ಮಹರ್ಷಿಗಳು ಒಂದು ಮಾತು ಹೇಳ್ತಾರೆ, ಇಲ್ಲಿಯವರೆಗೂ ಜಗತ್ತಲ್ಲಿ ಆಗಬಾರದ್ದು ಅಂತ ಏನೂ ಆಗಿಲ್ಲ, ಮುಂದೆಯೂ ಆಗಲ್ಲ, ಆದರೆ ಆಗೋದನ್ನು ಯಾರೂ ತಡೆಯೋಕ್ಕಾಗಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಬಂದಿದ್ದನ್ನು ಸ್ವೀಕರಿಸುವುದನ್ನು ತಯಾರು ಮಾಡಿಕೊಳ್ಬೇಕು. ಬಂದಂಥ ಎಲ್ಲವನ್ನು ಏನರು ಬಂದದ್ದು ಬರಲಿ, ಗೋವಿಂದನ ದಯೆ ಒಂದಿರಲಿ ಅಂತ ಸ್ವೀಕಾರ ಮಾಡುವುದನ್ನು ಕಲಿತು ಬಿಡಬೇಕು. ಅಂದರೆ ನಾನು ಹೇಳ್ತಾ ಇದ್ದೆ, ನಿನ್ನ ಮನೆಗೆ ಯಾರೋ ಎಲೆಕ್ಷನ್ ಸೀರೆ ಕೊಡ್ಲಿಕ್ಕೆ ಬಂದಾರೆ, ಏ ತಗೊಳಮ್ಮ ನಾವು ಓಟಿಗೆ ನಿಂತಿದ್ದೀವಿ, ಸೀರೆ ತಗೊಳ್ಳಿ, ಒಂದು ಓಟ್ ಹಾಕ್ಬಿಡಮ್ಮ. ಏ ಇಲ್ಲ ರೀ, ನಾವು ಎಲೆಕ್ಷನ್ನಲ್ಲಿ ನಾವು ಸೀರೆ ಎಂಡ ಇದೆಲ್ಲ ಇಸ್ಕೊಂಡು ನಾವು ಓಟ್ ಹಾಕಲ್ರಿ, ನಮ್ಗೆ ಯಾರಿಗೆ ಹಾಕ್ಬೇಕು ಅಂತ ಗೊತ್ತು. ನೀನು ಆ ಸೀರೆಯನ್ನು ತಿರಸ್ಕಾರ ಮಾಡ್ಬೋದು, ಆದರೆ ಬದುಕಲ್ಲಿ ಬರುವ ಸುಖ ದುಃಖಗಳನ್ನು ನಾನು ತಿರಸ್ಕಾರ ಮಾಡಲಿಕ್ಕಾಗಲ್ಲ. ಅಂದರೆ ನಾನು ತಿರಸ್ಕಾರ ಮಾಡೋ ಶಕ್ತಿ ಕೆಲವೊಂದಿದೆ, ಬಟ್ ಕೆಲವೊಂದನ್ನು ಅನಿವಾರ್ಯ. ನನಗೆ ಆ ಶಕ್ತಿ ಇಲ್ಲ, ನನಗೆ ಕಷ್ಟ ಬೇಡ ಅಂತ ನಾನು ದೂರ ಇಡಲಿಕ್ಕಾಗಲ್ಲ. ಕಂಟ್ರೋಲ್ ಮಾಡೋ ಅಥವಾ ಅದನ್ನು ದೂರ ಇಡೋ ಶಕ್ತಿ ನನಗಿಲ್ಲ ಅಂದಾಗ ಯಾವುದು ಅನಿವಾರ್ಯವೋ ನಾವು ಅದನ್ನು ತಗೊಳ್ಳಲೇಬೇಕು. ಆದರೆ ಯಾವುದನ್ನ ಬೇಡ, ನಂಗೆ ಬೇಡ ಅಂತ ಹೇಳ್ಬೋದು, ಅಲ್ಲಿ ಹೇಳ್ಬೋದು, ಬಟ್ ಕಷ್ಟ ಸುಖದಲ್ಲಿ ಏನು ಹೇಳ್ತೀಯ, ಯಾರಿಗೆ ಹೇಳ್ತೀಯ? ಅಂದರೆ ಯಾವುದನ್ನು ತಗೊಳ್ಳೇಬೇಕು, ನಾನು ಅದನ್ನು ತಗೊಂಡ್ಬಿಡ್ಬೇಕು. ಸುಮ್ಮ ಬೈಕೊಂಡು ಕೂತ್ಕೊಂಡ್ರೆ ಏನರ್ಥ ಇದೆ? ಯಾಕಂದರೆ ತಡೆಯಪ್ಪ, ದೇವ್ರ ಪಕ್ಕದಲ್ಲೇ ಇದ್ದಾನೆ ಹೇಳೋಣ. ಅವನು ಪಕ್ಕದಲ್ಲಿ ಇರುವುದೇನೋ ನಿಜ, ಆದರೆ ಅವನು ನಿನಗೆ ಹಿಂಗೆ ಇದಕ್ಕೆ ಕಷ್ಟ ಬಂತು ಅಂತ ಬಿಡಿಸಿ ಹೇಳುವಷ್ಟು ತಾಳ್ಮೆ ಅವನಿಗಿಲ್ಲ. ಹಾಗಾಗಿ ಬಂದಿದ್ದನ್ನು ಸ್ವೀಕಾರ ಮಾಡೋಣ, ಎಲ್ಲವೂ ಒಳ್ಳೆಯದಾಗಲಿ. ಬೆಳಗ್ಗೆ ಎದ್ದು ನಿನ್ನ ಕೆಲಸವನ್ನು ನೀನು ಮಾಡ್ತಾ, ದೇವ್ರ ಪೂಜೆ ಮಾಡ್ತಾ, ನಿನ್ನ ಕೆಲಸಕ್ಕೆ ಹೋಗ್ತಾ, ದೇಹ ಕಾಯಕದಲ್ಲಿ ನಿನ್ನ ಕೆಲಸದಲ್ಲಿ ದೇವರನ್ನು ಕಾಣು. ಮಕ್ಕಳ ಬಗ್ಗೆ ಒಂದೆರಡು ಒಳ್ಳೆ ಮಾತು ಹೇಳು. ಇಲ್ಲ, ನನ್ನ ಮಗ ಒಳ್ಳೆಯವನೇ, 4 ಜನಕ್ಕೆ ಮಾತಾಡ್ಬೇಕಾದ್ರೆ ನಿನ್ನ ಮಗನಿಗೆ ಕೇಳಿಸಂಗೆ ಹೇಳು. ಅಯ್ಯೋ, ನನ್ನ ಮಗ ನಮ್ಮಮ್ಮ ನನ್ನ ಬಗ್ಗೆ ಒಳ್ಳೇದು ಹೇಳ್ತಿದ್ದಾಳೆ, ನಾನು ನೋಡಿದ್ರೆ ಹಿಂಗೆ ಮಾಡ್ತಿದ್ದೀನಲ್ಲ ಅವನಿಗೆ. ಅಂದರೆ ಆ ಮನಸ್ಸು ಬದಲಾವಣೆ, ಆ ಮನ ಪರಿವರ್ತನೆ ದ್ವೇಷದಿಂದ ಮಾಡಲಿಕ್ಕಾಗಲ್ಲ. ಹೌದಲ್ವಾ? ಹಾಗಾಗಿ ನಮ್ಮಲ್ಲಿ ಚಿಕ್ಕ ಪುಟ್ಟ ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಸಂಸಾರಗಳು ಎಷ್ಟೋ ವಿಚಾರದಲ್ಲಿ ತುಂಬ ನೆಮ್ಮದಿಯಾಗಿರ್ತವೆ ಅಂತ ನನಗನ್ಸುತ್ತಾಯಿ. ಒಳ್ಳೆಯದಾಗಲಿ, ಭಾಳ ಸಂತೋಷ ಆಯಿತು ನಿಮ್ಮ ಜೊತೆ ಮಾತಾಡಿ. ಯಾವತ್ತೂ ದುಃಖ ಇದ್ದರೆ, ಏನಾದರೂ ನೋವಿದ್ರೆ ನನ್ನ ಜೊತೆ ಮಾತಾಡ್ತಾಯಿ. ಥ್ಯಾಂಕ್ ಯು ಸೋ ಮಚ್, ಭಗವಂತನ ಕೃಪೆ ಇರಲಿ, ಶುಭವಾಗಲಮ್ಮ. ನೋಡಿ, ಈಕೆ ಧ್ವನಿಯಲ್ಲೇ ಅರ್ಥ ಆಗುತ್ತೆ ತುಂಬ ನೊಂದಿರೋ ಹೆಣ್ಣು. ಬಟ್ ಏನಾದರೂ ಬದುಕಬೇಕು ಅನ್ನೋ ಒಂದು ಆಸೆ ಇದ್ದರೆ ಅದು ಮಕ್ಕಳಿಗೋಸ್ಕರ ಅನ್ನೋ ಥರ. ಎಷ್ಟು ವಿಚಿತ್ರ ಅಲ್ವಾ ಈ ಜೀವನ. ಆ್ಯಂಡ್ ಅಜ್ಜಿ ನೋಡಿ, ನಾನು ಇವರಿಗೆ ಹೌದು, ನೀವು ಅಜ್ಜಿ ವಿಚಾರದಲ್ಲಿ ಹಂಗೆ ಅಂದ್ಕೊಳ್ಳೋ ಹಾಗಿಲ್ಲ, ಅದು ಇದು ಹೇಳಿದೆ. ಬಟ್ ನನಗೆ ಗೊತ್ತು ಅದೆಷ್ಟು ಕಷ್ಟವಾದ ವಿಚಾರ ಅಂತ. ಯಾಕಂದರೆ 1000 ಕನಸುಗಳು ಇಟ್ಕೊಂಡಿರ್ತೀವಿ, ಇವರು ನಮಗೇನೋ ಆಗ್ತಾರೆ, ಇವರು ನಮಗೇನೋ ಮಾಡ್ತಾರೆ ಅಂತ.
ಬಟ್ ಏನು ಸಹಾಯ ಮಾಡೋದು ಬೇಡ. ಬಟ್ ಯಾರಿಗೋಸ್ಕರನೂ ಏನೋ ಕೆಟ್ಟ ಪದ ಬಳಸಿ ಅವಮಾನ ಮಾಡಿ ಬೈದಾಗ ಯಾರಿಗೇ ಆಗಲಿ ಬಹಳ ಕಷ್ಟ ಸ್ವಾಮಿ ಅದು, ಹೌದಲ್ವಾ? ಹಾಗಾಗಿ ಈ ಎಲ್ಲ ದುಃಖಗಳ ನಡುವೆಯೂ ನೋಡಿ, ಗಂಡ ಜವಾಬ್ದಾರಿ ಅಂದರೆ ಪಾಪ ಏನು ಭಗವಂತನ ಲೀಲೆ, ಗಂಡನೂ ಪಾಪ ಅಷ್ಟೇನು ಬುದ್ಧಿವಂತ ಅಲ್ಲ, ಮಗನೂ ಪಾಪ ಅಷ್ಟೇನು ಬುದ್ಧಿವಂತ ಅಲ್ಲ, ಇವರ ನಡುವೆ ಇವರು ಸಂಸಾರವನ್ನು ಹೊತ್ತುಕೊಂಡು. ಯಾಕಂದರೆ ಇವತ್ತು ನನಗೆ ರಿಪ್ಲೈ ಮಾಡಿಲ್ಲ, ನನ್ನ ಬಾಯ್ ಫ್ರೆಂಡ್ ನನಗೆ ಮೆಸೇಜ್ ಮಾಡಿಲ್ಲ, ನಾನು ಮೀಟ್ ಆಗ್ಲಿಕ್ಕೆ ಬಂದಿಲ್ಲ, ಅಥವಾ ನನಗೆ ಹಂಗೆ ಮಾಡ್ದ ಹಿಂಗೆ ಮಾಡ್ದ, ಆದರೆ ಈ ಕಾರಣ ಹೇಳಿಕೊಂಡು ನೇಣಿಗೆ ಕತ್ತುಕೊಡುವ ಎಷ್ಟೋ ಜನ ಎಲ್ಲೋ ಹಳ್ಳಿಯಲ್ಲಿದ್ದು ವ್ಯವಸಾಯ ಮಾಡ್ತಾ, ಅವ್ರ ಹತ್ರ ಫ್ರಿಡ್ಜ್ ಇಲ್ಲ, ಎ ಸಿ ಇಲ್ಲ, ಕಾರಿಲ್ಲ, ಬಂಗ್ಲೆ ಇಲ್ಲ, ಅವರ ಹೋರಾಟಗಳು ತುತ್ತು ಅನ್ನಕ್ಕೋಸ್ಕರ, ಹೋರಾಟಗಳು ಏನು ತುಂಡು ಬಟ್ಟೆಗೋಸ್ಕರ, ಗೌರವಕ್ಕೋಸ್ಕರ. ಆದರೆ ಇಲ್ಲೆಲ್ಲೋ ನಗರದ ಕಡೆ ಯಾರೋ ನನಗೆ ಮೆಸೇಜ್ ಮಾಡಿಲ್ಲ ಅಂತ ಸಾಯೋರ ನಡುವೆ ಇವರ ಬದುಕುಗಳು ಸ್ಫೂರ್ತಿಯಾಗಬೇಕು ಅಂತ ನಾನು ಅಂದ್ಕೊಳ್ತೀನಿ. ಒಳ್ಳೆಯದಾಗಲಮ್ಮ, ಭಾಳ ಸಂತೋಷ. ನಿನ್ನ ಮಕ್ಕಳು ಕೂಡ ನಿನ್ನ ದಾರಿಗೆ ಬಂದು ಒಳ್ಳೆ ರೀತಿಯಲ್ಲಿ ಬದುಕುವಂತಾಗಲಿ, ಶುಭವಾಗಲಿ. ಧೃತಿಗಿಡಬೇಡ.